ಜಗದ್ ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಕೈವಲ್ಯೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೈವಲ್ಯೋಪನಿಷತ್ತಿನ 7ನೇ ಮಂತ್ರಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಈ ಉಪನಿಷತ್ತಿನ ಮೊದಲನೇ ಮಂತ್ರ, 26 ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಏನಿದೆ, ನಮಗೆ ಶ್ರದ್ಧಾ ಭಕ್ತಿ ದತ್ತು ಧ್ಯಾನಯೋಗ ಈ ಮೂರನ್ನು ಅವಲಂಬಿಸಿ ಇದನ್ನು ಹೇಳಿದೆ. ಅಂದರೆ ಅಮೃತತ್ವವನ್ನು ಪಡೆಯುವುದಕ್ಕೆ ಈಗ ನಾವು ಸರಿಯಾದ ಹಂತದಲ್ಲಿದ್ದೇವೆ. ಮೊದಲ 6-7 ಶ್ಲೋಕಗಳಲ್ಲಿ ನಮ್ಮ ಬಾಹ್ಯಕರಣ, ಇಂದ್ರಿಯಕರಣ ಇದೆಲ್ಲವೂ ಹೇಗಿರಬೇಕು, ಎಲ್ಲವನ್ನು ಈ ಅಮೃತತ್ವವನ್ನು ಪಡೆಯುವುದಕ್ಕೆ ಅಂತ ಅನ್ನುವುದನ್ನು ಪೂರ್ಣವಾಗಿ, ಸಂಪೂರ್ಣವಾಗಿ, ಸರಳವಾಗಿ, ವಿರಳವಾಗಿ ನಮಗೆ ತಿಳಿಸ್ಕೊಟ್ಟಿದೆ ಉಪನಿಷತ್ತು. ಈಗ ನಾವು ಕೊನೆಯದಾಗಿರತಕ್ಕಂಥ ಧ್ಯಾನ ಯೋಗದ ಬಗ್ಗೆ ಗಮನ ಇಡಬೇಕು. ಈ ಧ್ಯಾನ ಯೋಗದಲ್ಲಿ ನಮಗೆ ಯಾವುದನ್ನು ಕುರಿತು ಚಿಂತನೆ ಮಾಡಬೇಕು, ನಮಗೆ ಗೊತ್ತಿಲ್ಲದೇ ಇರುವುದನ್ನು ಚಿಂತನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಏನು ಗೊತ್ತಿದೆಯೋ ಆ ಗೊತ್ತಿರುವುದನ್ನು ಸರಳ ವಿರಳ ಮಾಡುವ ರೀತಿಯಲ್ಲಿ ನಮಗೆ ಒಂದು ಪ್ರತಿಮಾ, ಅದನ್ನು ಬೇಕಾಗಿರತಕ್ಕಂಥ ಒಂದು ಸಾಧನೆಯ ಅಂಗವಾಗಿರತಕ್ಕಂಥ ಉಪಾಸನೆಗೆ ಬೇಕಾಗಿರುವ ಒಂದು ನಮಗೆ ಧ್ಯಾನದ ಒಂದು ಬಹು ಆಗಿರತಕ್ಕಂಥ ಉಪಕರಣವನ್ನು ವರ್ಣನೆ ಮಾಡಿದೆ, ಭಗವಂತನ ವರ್ಣನೆ ಮಾಡಿದೆ, ಪರಮೇಶ್ವರನ ವರ್ಣನೆ ಮಾಡಿದೆ. ನಮಗೆ ಧ್ಯಾನದ ಕೈಗೆ, ಅಂದರೆ ಮನಸ್ಸಿನ ಕೈಗೆ ಇದು ಸಿಗುವಂತೆ, ಇದರಲ್ಲಿ ನಮ್ಮ ದೃಢವಾದ ನಿಶ್ಚಲವಾದ ಮನಸ್ಸನ್ನು ನಿಲ್ಲಿಸುವಂತೆ ದೃಢ ಮಾಡಿಕೊಳ್ಳುವುದಕ್ಕೆ 7ನೆಯ ಮಂತ್ರ ಹೊರಟಿದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಧ್ಯಾನ ಯೋಗದಲ್ಲಿ ಇದನ್ನು ಧಾರಣೆ ಮಾಡತಕ್ಕದ್ದು ಅಂತ ಕೈವಲ್ಯೋಪನಿಷತ್ತು ನಮಗೆ ಸರಳ ಮಾಡಿ, ವಿರಳ ಮಾಡಿ, ಸುಲಭ ಮಾಡಿಕೊಟ್ಟಿದೆ. ಅದು ಹೇಗಿದೆ ನೋಡಿ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ಉಮಾ ಸಹಾಯಂ, ಉಮೆಯನ್ನು ಪತ್ನಿಯಾಗಿ ಉಳ್ಳವನಾದ, ಪ್ರಭುಂ ಸರ್ವಶಕ್ತನಾದ, ತ್ರಿಲೋಚನಂ ಮೂರು ಕಣ್ಣುಗಳುಳ್ಳವನಾದ, ನೀಲಕಂಠಂ ನೀಲಿಯ ಕತ್ತುಳ್ಳ, ಪ್ರಶಾಂತಂ ಸದಾ ಶಾಂತನಾದ, ಸಮಸ್ತ ಸಾಕ್ಷಿಂ ಎಲ್ಲಕ್ಕೂ ಸಾಕ್ಷಿಯಾಗಿರುವ, ಭೂತಯೋನಿಂ ವ್ಯಕ್ತ ಪ್ರಪಂಚಕ್ಕೆ ಕಾರಣನಾದ ಪರಮೇಶ್ವರಂ ಪರಮೇಶ್ವರನನ್ನು ಧ್ಯಾತ್ವ ಧ್ಯಾನ ಮಾಡಿ ಮುನಿಹಿ ತಪಸ್ವಿಯು ತಮಸಃ ಪರಸ್ತಾತ್ ಕತ್ತಲೆಯಿಂದ ಆಚೆಗೆ ಗಚ್ಚತಿ ಹೋಗುತ್ತಾನೆ. ಅಂದರೆ ಇಲ್ಲಿ ನಮಗೆ ನಿರ್ವಿಕಲ್ಪ ನಿರ್ವಿಕಾರನಾದ ಯಾವುದು ಭಗವಂತ ಪರಮಾತ್ಮ ತತ್ವ ಇದೆಯೋ ಅದು ನಮಗೆ ಹೋಗಬೇಕಾದ್ರೆ ದಾರಿ ಗೊತ್ತಿಲ್ಲ. ಈ ದಾರಿ ಯಾವುದು ಅಂದರೆ ಒಂದು ಈಶ್ವರ ತತ್ವ. ಈಶ್ವರ ತತ್ವದ ಮುಖ್ಯ ಲಕ್ಷಣಗಳನ್ನು, ಅದಕ್ಕಿರತಕ್ಕಂಥ ಧಾರಣೆಯನ್ನು ಹೇಳ್ತಾ ಇದ್ದಾನೆ. ಈಗ ನಾವು ಕೂತ್ಕೊಳ್ಳುವಾಗ ಧಾರಣೆ ಏನನ್ನು ಮಾಡಬೇಕು ಅನ್ನುವಾಗ ಪ್ರತಿಮೆಯ ಅರ್ಚನೆಯಲ್ಲಿರತಕ್ಕಂಥ ಅಪ್ರತಿಮಾ ಭಾಗವನ್ನು, ಅಲ್ಲಿರತಕ್ಕಂಥ ನಮಗಿರಬೇಕಾದ ಶ್ರದ್ಧೆಯನ್ನು ಭಕ್ತಿಯನ್ನು ಈ ರೀತಿಯಾಗಿ ಮೈಗೂಡಿಸಿಕೊಳ್ಳಿ ಅಂತ ಹೇಳಿದ್ದಾನೆ. ಅಂದರೆ ನಮಗೆ ಕಣ್ಣಿಗೆ ಕಾಣುವ ಪ್ರಕೃತಿ, ಆ ಪ್ರಕೃತಿಯಲ್ಲಿರತಕ್ಕಂಥ ನಮ್ಮ ಆಸಕ್ತಿ, ಆಸಕ್ತಿಗೆ ಬೇಕಾಗಿರುವ ನಮ್ಮ ಒಳಗಡೆ ಇರತಕ್ಕಂಥ ಶಕ್ತಿ, ಇದನ್ನು ಅನುಸಂಧಾನ ಮಾಡುವುದೇ ಧ್ಯಾನ ಯೋಗ. ಸೊ ಅದರಿಂದ ಈ ಧ್ಯಾನವು ಯೋಗ ಆಗುವುದು. ಧ್ಯಾನ ಅನ್ನೋದು ಕರ್ಮ, ಆದರೆ ಧ್ಯಾನ ಯೋಗ ಅನ್ನುವುದು ಸಮಚಿತ್ತತೆಯಿಂದ ಒಳಗಡೆ ಇರತಕ್ಕಂಥ ಎಲ್ಲವನ್ನು ಏಕೀಕರಣ ಮಾಡತಕ್ಕಂಥದ್ದು. ನಿರ್ವಿಕಲ್ಪ ಸಮಾಧಿಗೆ ಹೋಗುವ ಮೊದಲೇ ಸವಿಕಲ್ಪದ ವಿಚಾರವನ್ನು ಹೇಳ್ತಾ ಇದ್ದಾನೆ. ಅದರಿಂದ ಇಲ್ಲಿ ಉಮೆಯನ್ನು ಮೊದಲು ಹೇಳಿದೆ. ಉಮಾ ಮಹೇಶ್ವರ ಅಂತಂದರೆ ಉಮಾ ಮಹೇಶ್ವರಿ, ಮಹೇಶ್ವರಿ ಈಶ್ವರಿ, ಮಹೇಶ್ವರಿ ಉಮಾ ಮಹೇಶ್ವರಿ ಅಂದರೆ ಅರ್ಧನಾರೀಶ್ವರನ ವಿಚಾರದಲ್ಲಿ ಇದನ್ನು ಹೇಳಿದೆ. ನಮಗೆ ಕಾಣತಕ್ಕಲ್ಲ ರಂಗರೂಪಿಯಾಗಿರತಕ್ಕಂಥ ಪರಮಾತ್ಮನ ರೂಪವನ್ನು ನಾವು ಧ್ಯಾನ ಮಾಡುವಾಗ ಧರಿಸುವುದಕ್ಕೆ ಬೇಕಾದ ಪರಿಪೂರ್ಣವಾದಂಥ ವಿವರವನ್ನು ಇಲ್ಲಿ ಒಂದೊಂದಾಗಿ ಕೊಟ್ಟಿದೆ. ಉಮೆ ಅಂದ್ರೇನು, ನೀಲಕಂಠ ಅಂದ್ರೇನು, ಇದರ ವಿಚಾರವನ್ನು ಕೊಟ್ಟಿದೆ. ಇದನ್ನು ಇಟ್ಟುಕೊಂಡು ನಾವು ಧ್ಯಾನಯೋಗದಲ್ಲಿ ಮಗ್ನರಾಗಬೇಕು, ನಿರತರಾಗಬೇಕು, ನಿರಂತರವಾಗಿ ಅದನ್ನು ನಾವು ತಲೆ ಮನಸ್ಸುಗಳಲ್ಲಿ ಧರಿಸಿರಬೇಕು. ಅಂದರೆ ಇಲ್ಲಿ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಏಕೀಕರಣ ಮಾಡತಕ್ಕಂಥ, ಅಂದರೆ ಪ್ರಕೃತಿ ಪುರುಷರ ಸಂಗಮವಾಗಿರತಕ್ಕಂಥ ಈ ಸೃಷ್ಟಿಯ ವಿಚಾರದಲ್ಲಿ ನಮಗಿರಬೇಕಾದದ್ದು ಆ ಉಮ ಏನಿದೆ ಓಂಕಾರವನ್ನು ಪರಿಪೂರ್ಣವಾಗಿ ಇದರಲ್ಲಿ ನಾವು ಕಾಣಬಹುದು. ಬೇರೆ ಉಪನಿಷತ್ತುಗಳಲ್ಲಿ ಕಾಣುವುದನ್ನು ಇಲ್ಲಿ ನೀವು ಹೊಂದಿಸಿಕೊಳ್ಳಬೇಕು, ಮತ್ತು ನಿಮಗೆ ಅನುಕೂಲವಾಗುವಂತೆ ಇದನ್ನು ಸಾಧಿಸಿಕೊಳ್ಳಬೇಕು ಹೇಳ್ತಾ ಇದ್ದಾರೆ. ವಿವರಣೆ ನೋಡಿ. ಉಮಾಪತಿಯಾದ ಸರ್ವಶಕ್ತನಾದ ಮೂರು ಕಣ್ಣುಗಳುಳ್ಳ ನೀಲಿಯ ಕತ್ತುಳ್ಳವನಾದ ಸದಾ ಶಾಂತನೂ ಎಲ್ಲಕ್ಕೂ ಸಾಕ್ಷಿಯಾಗಿರುವವನು ವ್ಯಕ್ತ ಪ್ರಪಂಚಕ್ಕೆ ಕಾರಣನೂ ಆದ ಪರಮೇಶ್ವರನನ್ನು ಮನನಶೀಲನಾದ ತಪಸ್ವಿಯು ಧ್ಯಾನ ಮಾಡಿ
ಅವಿದ್ಯೆ ಎಂಬ ಕತ್ತಲೆಯಿಂದ ಆಚೆಗೆ ಹೋಗುತ್ತಾನೆ. ಅಂದ್ರೆ ಇದರ ಅರ್ಥ ಪರಿಪೂರ್ಣವಾಗಿ ಇದರಲ್ಲಿ ನಾವು ಯಾರು ಯಾರಿಗೂ ಹೇಳಿಕೊಡದೇ ಇದ್ದರೂ ಇದನ್ನು ಓದಿಕೊಂಡರೆ ಅರ್ಥವಾಗುವಂತೆ ಸರಳವಾಗಿ ನಮ್ಮ ಚಿನ್ಮಯಾನಂದರು ಇದನ್ನು ಬರೆದಿದ್ದಾರೆ. ಅದನ್ನು ನಾವು ಹಾಗೆಯೇ ಓದುತ್ತಾ ಹೋಗೋಣ. ಎಲ್ಲಿ ನಿಮಗೆ ಸ್ವಲ್ಪ ಅರ್ಥವಾಗುವುದಿಲ್ಲ ಎಂದು ನನಗನ್ನಿಸುತ್ತದೆಯೋ ಅದನ್ನು ನಿಮಗೆ ಉರುಣೆ ಕೊಡ್ತಾನೆ, ಮಿಕ್ಕಿದ್ದನ್ನು ನೀವು ಜೋಡಿಸ್ಕೊಳ್ತಾ ಹೋಗ್ತಾ ಇರಿ. ಯಾಕೆಂದರೆ ನೀವೆಲ್ಲರಿಗೂ ಹಿಂದೆ ಬೇಕಾದಷ್ಟು ಉಪನಿಷತ್ಗಳಲ್ಲಿ ಕೇಳಿದ್ದೀರಿ ಮತ್ತು ಧ್ಯಾನ ಮಾಡುವ ಬಗೆಯನ್ನು ತಿಳಿದಿದ್ದೀರಿ. ಅಂದರೆ ಇದು ಕೇವಲ ವ್ಯಾಯಾಮವಲ್ಲ, ಇದು ಅಂತರಾತ್ಮನ ಧಾರಣೆಗೆ ಅಂತರಾತ್ಮನನ್ನು ಅರಿಯುವುದಕ್ಕೆ ಬೇಕಾಗಿರತಕ್ಕಂಥ ಪರಮಾರ್ಥ ತತ್ವವೇ ಇದಾಗಿದೆ, ಬ್ರಹ್ಮ ತತ್ವವೇ ಇದಾಗಿದೆ. ಅದಕ್ಕೆ ಬೇಕಾಗಿರತಕ್ಕಂಥ ಉಪಾಸನೆಯ ಮಾರ್ಗವನ್ನು ಇಲ್ಲಿ ನಮಗೆ ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡಿ. ಹಿಂದಿನ ಮಂತ್ರ ನಿರಾಕಾರದ ಉಪಾಸನಾ ವಿವರಣೆ ಆದರೆ ಈ ಮಂತ್ರ ಸಾಕಾರ ಉಪಾಸನೆಯ ವಿವರಣೆ. ಹೌದು, ಪ್ರತಿಮಾರಾಧನೆ ಮಾಡುವ ಉಪಾಸಕನಿಗೆ ತನ್ನ ಗಮನವನ್ನೆಲ್ಲ ಆ ಸಂಕೇತದಲ್ಲಿಟ್ಟು ಧ್ಯಾನ ಮಾಡುವುದು ಸುಲಭ ಉಪಾಯವಾಗಿ ತೋರುವುದು. ಅಲ್ಲಲ್ಲಿ ಹಾರಾಡುತ್ತಿರುವ ಚಂಚಲ ಮನಸ್ಸು ವಿಗ್ರಹದಲ್ಲೇ ನಿಶ್ಚಲವಾಗಿ ನಿಂತಾಗ ಬುದ್ಧಿಯು ಜಾಗೃತವಾಗಿ ಪ್ರತೀಕವು ಪ್ರತಿನಿಧಿಸುವ ಪರಾತ್ಪರ ವಸ್ತುವನ್ನು ಕುರಿತು ಧ್ಯಾನ ಮಾಡಲು ಸಾಧ್ಯವಾಗುವುದು. ಇದೇ ಪ್ರತೀಕ ಪೂಜೆಯ ರಹಸ್ಯ. ಶಿವಲಿಂಗವಾಗಲಿ, ಸಾಲಿಗ್ರಾಮವಾಗಲಿ, ಶಿಲುಬೆಯಾಗಲಿ, ಅರ್ಧಚಂದ್ರಾಕೃತಿಯಾಗಲಿ, ಬಸದಿಯಾಗಲಿ, ಗೋಪುರದ ಪಿರಮಿಡ್ಡೆ ಆಗಲಿ, ಎಲ್ಲವೂ ಈ ತತ್ವ ರಹಸ್ಯವನ್ನೇ ಪ್ರಕಟ ಮಾಡುತ್ತದೆ. ನಾವು ಧಾರಣೆ ಮಾಡುವಾಗ ನಮಗೆ ಯಾವುದು ನಮಗೆ ನಮ್ಮ ಪರಿಕಲ್ಪನೆಯಲ್ಲಿ ಪ್ರಕೃತಿಯಲ್ಲಿ ಲಭ್ಯವಾಗುತ್ತದೋ, ಯಾವುದರಲ್ಲಿ ನಮ್ಮ ಇಚ್ಛೆ ಭಕ್ತಿ ಪರಮ ಪ್ರೇಮ ನಿರ್ವಾಜ ಪ್ರೇಮ ನಿಲ್ಲುತ್ತದೋ ಅದನ್ನು ಆಧಾರವಾಗಿಟ್ಟುಕೊಂಡು ಅದನ್ನೇ ವಿಶೇಷವಾಗಿ ಗ್ರಹಿಸುವುದು ವಿಗ್ರಹ. ಸೊ ಆ ವಿಗ್ರಹಾರಾಧನೆಯನ್ನು ಮಾಡತಕ್ಕಂಥ ಸಾಕಾರ ಮೂರ್ತಿಯನ್ನು ಮಾಡುವುದಕ್ಕೆ ಬೇಕಾದ ಧ್ಯಾನ ಯೋಗದ ಪರಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದೊಂದಾಗಿ ಒಂದೊಂದಾಗಿರತಕ್ಕಂಥ ವಿಶೇಷಗಳನ್ನು ಜೋಡಿಸ್ಕೊಳ್ತಾ ಹೋಗಬೇಕು. ಅಬ್ಜೆಕ್ಟಿವ್ಸ್ ಎಲ್ಲ ಇದಕ್ಕೆ ಸಾಕಾರ ಮೂರ್ತಿಗೆ ಬೇಕಾಗಿರತಕ್ಕಂಥ ವಿಶೇಷ ತಂತ್ರಗಳು. ಪರಮಾತ್ಮನನ್ನು ಅನ್ವೇಷಿಸುತ್ತಿರುವ ಸಾಧಕನಾದ ಮುನಿಯು ಉಮಾಸಹಿತನಾದ ಪರಮೇಶ್ವರನನ್ನು ಕುರಿತು ಧ್ಯಾನ ಮಾಡಬೇಕೆಂದು ಇಲ್ಲಿ ಹೇಳಿರುವುದು ಈ ಮಂತ್ರದ ವೈಶಿಷ್ಟ್ಯ. ಮನನಾತ್ ಮುನಿಹಿ, ಮನನಶೀಲನಾದವನೇ ಮುನಿ. ಎಷ್ಟೇ ಉತ್ಕಟವಾದ ಭಕ್ತಿಭಾವದಿಂದ ಅಥವಾ ಭಾವುಕ ಪರವಶತೆಯಿಂದ ಪರಮಾತ್ಮನ ಸಾನ್ನಿಧ್ಯವನ್ನು ಬಯಸಿದರೂ ಅಷ್ಟು ಮಾತ್ರ ಸಾಲದು. ಭಾವುಕತೆ ಮನುಷ್ಯನ ವ್ಯಕ್ತಿತ್ವದ ಒಂದು ಅಂಶ ಮಾತ್ರ, ಅದೇ ಪೂರ್ಣ ವ್ಯಕ್ತಿತ್ವವಲ್ಲ. ಅದು ಹೃದಯದ ಒಂದು ಅಂಶವನ್ನು ಮಾತ್ರ ಪ್ರತಿಧ್ವನಿಸುತ್ತದೆ. ಅವನ ಬುದ್ಧಿಶಕ್ತಿಯ ಅಂಶವನ್ನೂ ತೃಪ್ತಿಪಡಿಸಬೇಕಾದದ್ದು ಅಗತ್ಯ. ಆದ್ದರಿಂದ ಭಾವುಕತೆಯೊಡನೆ ಬುದ್ಧಿ ಜ್ಞಾನಗಳು ಮಿಳಿತವಾಗಬೇಕು. ಈ ರೀತಿ ಬುದ್ಧಿ ಭಾವುಕತೆಗಳೇ ಧ್ಯಾನದ ಹಾಸುಹೊಕ್ಕುಗಳು. ಆದ್ದರಿಂದಲೇ ಸಹಚಾರಣಿಯಾದ ಉಮೆಯೊಡಗೂಡಿದ ಪರಮೇಶ್ವರನ ರೂಪವನ್ನು ಧ್ಯಾನಿಸಬೇಕೆಂದು ಮಾರ್ಮಿಕವಾಗಿ ಇಲ್ಲಿ ಸೂಚಿಸಿದೆ. ಉಮೆ ಎಂದರೆ ಇಲ್ಲಿ ಪ್ರಕೃತಿ, ಅಂದರೆ ತ್ರಿಗುಣಾತ್ಮಕವಾಗಿರುವ ಸತ್ವ ರಜೋ ತಮಗುಳ ಗುಣಗಳಾಗಿರತಕ್ಕಂಥ ಅಸಮ ಮಿಶ್ರಣದಲ್ಲಿರತಕ್ಕಂಥ ಈ ಪ್ರಕೃತಿಯನ್ನು ಉಮೆ ಎಂದು ಹೇಳಲಾಗಿದೆ. ಉಮೆ ಎನ್ನುವುದು ಪರಮೇಶ್ವರನ ಶಕ್ತಿ. ಆ ಶಕ್ತಿಗೂ ಮತ್ತು ಶಕ್ತಿವಂತನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ, ಏಕವಾಗಿರುತ್ತದೆ ಅನ್ನತಕ್ಕಂಥ ನಮಗೆ ಜ್ಞಾಪಕ ಬರತಕ್ಕಂಥದ್ದೇನೆಂದರೆ ಹಿಂದಿನ ಮುನಿ ಇರತಕ್ಕಂಥ ಯಾವುದು ಪ್ರಕೃತಿ ಮತ್ತು ಪುರುಷರ ಸಂಗಮದಿಂದ ಈ ಸೃಷ್ಟಿಯಾಗುತ್ತದೆ ಎಂದು ಹೇಳಿದ್ದಾರೋ ಋಷಿಮುನಿಗಳು, ಅದು ಇದೆಯೋ ಅದನ್ನು ಈಗ ನಮಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ನನ್ನ ಸ್ವಭಾವ ಮತ್ತು ನಾನು, ಅಂದರೆ ನನ್ನ ಮೂಲಕ ಕಣ್ಣು ನೋಡುತ್ತಿದೆಯೋ ಅಥವಾ ಕಣ್ಣಿನ ಮೂಲಕ ನಾನು ನೋಡುತ್ತಿದ್ದೇನೆಯೋ ಅನ್ನುವಾಗ ನಾನು ಯಾರು ಪ್ರಕೃತಿ ಯಾರು ನೋಡುವುದು ಏನು ಅನ್ನುವುದನ್ನು ನೋಡಬೇಕು. ಅದಕ್ಕೆ ನಾನು ನೆನ್ನೆ ಹೋದವರ ನಿಮಗೆ ಮೂಲಕ ಅನ್ನುವ ಪದವನ್ನು ಮಾಡಿಕೊಟ್ಟಿರೋದು. ಮೂಲ ಅಂದರೆ ಮೂಲದಲ್ಲಿರತಕ್ಕಂಥ ಪ್ರಥಮವಾಗಿರುವುದು, ಬೀಜವಾಗಿರುವುದು ಅಂತ. ಕಾ ಎಂದರೆ ಸುಖ, ಅಂದರೆ ನಮಗೆ ಈ ಆತ್ಮಸುಖದ ಅರಿವು ಉಂಟಾಗುವುದು ಮೂಲದ ಜ್ಞಾನದಿಂದಲೇ. ಮೂಲ ಎಂದರೆ ತತ್ವ, ತತ್ವ ಎಂದರೆ ಆತ್ಮತತ್ವವೇ, ಪರಮಾತ್ಮ ತತ್ವವೇ, ಬ್ರಹ್ಮ ತತ್ವವೇ, ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದರಿಂದ ಯೋಚನೆ ಮಾಡಿ, ನಾನು ನನ್ನ ಕಣ್ಣಿಂದ ನೋಡುತ್ತಿದ್ದೇನೆಯೋ ಅಥವಾ ನನ್ನ ಕಣ್ಣು ನನ್ನಿಂದ ನೋಡುತ್ತಿದೆಯೋ, ಕಿವಿಯು ನನ್ನ ಮೂಲಕ ಕೇಳುತ್ತಿದೆಯೋ ಅಥವಾ ನಾನು ಕಿವಿಯ ಮೂಲಕ ಕೇಳುತ್ತಿದ್ದೇನೋ, ಹೀಗನ್ನುವಾಗ ನಾನು ನಾನು ಅನ್ನುವುದಲ್ಲಿದೆಯಲ್ಲ, ಈ ನಾನು ಅನ್ನುವುದು ಯಾವುದು? ನಾನು ಅನ್ನುವುದು ಚೈತನ್ಯ. ಮಿಕ್ಕ ಎಲ್ಲ ಕ್ರಿಯೆಗಳು, ಕ್ರಿಯೆಗೆ ಬೇಕಾಗಿರುವ ಇಂದ್ರಿಯಗಳು, ಅದೆಲ್ಲವೂ ಪ್ರಕೃತಿ, ಅಂದರೆ ಉಮೆ. ಸೊ ಈ ರೀತಿ ನೀವು ಹೊಂದಾಣಿಕೆ ಬಂದಾಗ ವಿವೇಕ ಚೂಡಾವಣೆಯಲ್ಲಿ ಹೇಳುವ ಆತ್ಮಾನಾತ್ಮ ವಿವೇಕ ಏನಿದೆ ಅದು ನಿಮ್ಮ ತಲೆಗೆ ಬರಬೇಕು. ಆತ್ಮ ಯಾವುದು, ಅನಾತ್ಮ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನುವುದನ್ನು ಸುಂದರವಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರ ವರ್ಣನೆ ನಾನು ಇವಾಗ ಏನು ಹೋಗೋದಿಲ್ಲ, ನೀವು ಕೇಳಿರೋದ್ರಿಂದ. ಈಗ ಇಲ್ಲಿ ಉಮಾಮೇಶ್ವರನ ವಿಚಾರದಲ್ಲಿ ಆ ಈಶ್ವರ ತತ್ವವು ಹೇಗೆ ಉಮೆಯ ಮೂಲಕ ಈ ಜಗತ್ತಿನಲ್ಲಿ ಪ್ರಕಟವಾಗುತ್ತದೋ, ಹೇಗೆ ಪ್ರಕಟ ಆಗುತ್ತೆ, ಸೃಷ್ಟಿ ಮತ್ತು ಸ್ಥಿತಿಯಲ್ಲಿ ಪ್ರಕಟ ಆಗುತ್ತೆ. ಅದರಿಂದ ಲಯಕಾರಕನಾದ ಈಶ್ವರನನ್ನು ಇಲ್ಲಿ ತಗೋಬೇಕು
ತಗೊಳ್ಬೇಕಾದಿಲ್ಲ, ಪರಮೇಶ್ವರನಾದ ಬ್ರಹ್ಮ ತತ್ವವನ್ನೇ ತೆಗೆದುಕೊಳ್ಳಬೇಕು. ಮುಂದೆ ಭೌತ ವಸ್ತುಗಳು ಜಡ, ಭೌತ ವಸ್ತುಗಳ ವಿವಿಧ ಸ್ವರೂಪಗಳ ಮಾಧ್ಯಮದಲ್ಲಿ ಚೈತನ್ಯವು ವ್ಯಕ್ತವಾಗುವುದು. ವಿವಿಧ ವಸ್ತುಗಳ ನಾನಾ ರೂಪಗಳಿಂದ ತುಂಬಿದ ಜಡ ಪದಾರ್ಥಗಳ ಆಕಾರವೇ ಪ್ರಕೃತಿ, ಅದೇ ಪ್ರಪಂಚ. ಪ್ರಕೃಷ್ಟವಾದ ಪಂಚಭೂತಗಳ ಸಂಘಟನೆಯ ಕಾರ್ಯ ವಿಶೇಷ. ಜಡದಲ್ಲಿ ಜೀವಕಳೆ ತುಂಬುವ ಪುರುಷನನ್ನೇ, ಚೇತನವನ್ನೇ ನಾವು ಪುರುಷ ಎಂದು ಕರೆಯುವುದು. ಜಡ ಚೇತನಗಳ ಸಮ್ಮಿಳಿತದಿಂದ ಕುಣಿಯುವುದೇ ಜಗತ್ತು. ಪ್ರಕೃತಿ ಪುರುಷರ ಒಡನಾಟ, ನಲ್ಮೆಯಾಟಗಳಲ್ಲೇ ಸಕಲ ವ್ಯವಹಾರ ವ್ಯಾಪಾರ. ಪುರುಷನು ವ್ಯಕ್ತನಾಗಬೇಕಾದರೆ ಜಡವಸ್ತುಗಳು ಅಗತ್ಯ. ಜಡವಸ್ತುಗಳು ಸೃಷ್ಟಿಯಾಗಬೇಕಾದರೆ ಪುರುಷನ ಪ್ರಭಾವ ಅಗತ್ಯ. ಹೀಗೆ ಪ್ರಪಂಚವೆಲ್ಲವೂ ಪುರುಷ ಪ್ರಕೃತಿಗಳ ಸಂಯೋಗ. ಅಂದರೆ ಪ್ರಕೃತಿ ಪುರುಷರ ಸಂಗಮದಿಂದ ಈ ಸೃಷ್ಟಿ ಆಗುತ್ತೆ ಅನ್ನುವುದನ್ನು ನಿರೂಪಣೆ ಮಾಡುವುದಕ್ಕೆ ವಿವರಣೆ ಬಂದಿದೆ. ಅದನ್ನು ನಾವು ಧ್ಯಾನ ಯೋಗದಲ್ಲಿ ನಾವು ತಲೆಯಲ್ಲಿಟ್ಟುಕೊಂಡು ಇದನ್ನು ಏಕೀಕೃತ ಮಾಡಿ ಅಲ್ಲಿರತಕ್ಕಂಥ ಏಕವಾಗಿರತಕ್ಕಂಥ ಭಕ್ತಿಭಾವವನ್ನು ಶ್ರದ್ಧಾಪೂರ್ವಕವಾಗಿ ಧ್ಯಾನದಲ್ಲಿ ಯೋಗದಂತೆ ಪ್ರತಿಷ್ಠಾಪಿಸಬೇಕು ಅನ್ನುವುದು ಅದರ ಅರ್ಥ. ಪ್ರಕೃತಿ ಪುರುಷರ ಮಿಲನವು ವೇಣು ಮತ್ತು ವೇಣುನಾದಕನ ಪರಸ್ಪರ ಆಶ್ರಯದ ಸಂಬಂಧ, ಅಥವಾ ಲೇಖನಿ ಮತ್ತು ಲೇಖಕನ ಬಂಧುತ್ವ. ವೇಣುವಿನಲ್ಲಿ ಸಂಗೀತವಿಲ್ಲ, ಲೇಖನಿಯಲ್ಲಿ ಕಾವ್ಯವಿಲ್ಲ. ಸಂಗೀತಗಾರನು ಕವಿಯು ನಾದ ಸುಧಾರಸದಿಂದಲೂ ಕಾವ್ಯ ಮನೋಹರ ಕಲ್ಪನೆಗಳಿಂದಲೂ ತುಂಬಿದ್ದರೂ ವಾದ್ಯವಿಲ್ಲದೆ ಉಲ್ಲಾಸವನ್ನೀಯುವ ಸಂಗೀತವೂ ಇಲ್ಲ, ಲೇಖನಿಯಿಲ್ಲದೆ ಕಾವ್ಯಖನಿಯೂ ಇಲ್ಲ. ಚೇತನವು ಜಡಕ್ಕೆ ಜೀವಕಳೆ ತುಂಬಿ ನಿರ್ಜೀವದಲ್ಲಿ ಚೈತನ್ಯ ರಸ ತುಂಬಿ ಜಾಗೃತಗೊಳಿಸಿ ಕಣ್ಮನಗಳನ್ನು ತಣಿಸುವ ನೃತ್ಯ ಸಂಗೀತಗಳ ಮಾಧುರ್ಯ ಬೀರಿ ರಾಗರಂಜಿತ ದೃಶ್ಯಗಳನ್ನು ತೋರಿ ಶುಚಿ ರುಚಿಗಳ ಆಸೆ ನಿರೀಕ್ಷೆಗಳನ್ನು ಪ್ರದರ್ಶಿಸಿ ಭೋಗ ಭಾಗ್ಯದ ಆಮಿಷವನ್ನು ಒಡ್ಡಿ ಪ್ರಪಂಚವನ್ನು ವಿಸ್ತಾರವಾಗಿ ನಮ್ಮ ಮುಂದೆ ಹರಡಿ ಕುಣಿಸುವುದು ಪ್ರಕೃತಿ ಪುರುಷರ ಸಂಯೋಗವನ್ನೇ ಉಮಾಮಹೇಶ್ವರರ ಸಂಕೇತದ ಮೂಲಕ ಇಲ್ಲಿ ಸೂಚಿಸಿದೆ. ಅವ್ಯಕ್ತನಾದ ಪರಮೇಶ್ವರನು ಉಮೆಯ ಮೂಲಕವೇ ವ್ಯಕ್ತನಾಗುವುದು. ಅಂದರೆ ಪ್ರಕೃತಿಯ ಮೂಲಕ ಇರತಕ್ಕಂಥ ಆ ಪುರುಷನು ಇಲ್ಲಿ ನಾಮರೂಪಗಳಾಗಿ ನಮಗೆ ಅನೇಕವಾಗಿ ಕಾಣುತ್ತೇನೆ. ಏಕವಾಗಿರುವ ಚೈತನ್ಯವು ಅನೇಕವಾಗಿರುವ ಜಡಶಕ್ತಿಗಳಲ್ಲಿ ಆ ಜಡದಂತೆ ಕಾಣುತ್ತಿದ್ದರೂ ಚೈತನ್ಯವೇನು ಎಂಬ ಭ್ರಮೆಯನ್ನು ಹುಟ್ಟಿಸುವಂತೆ ಕಾಣುವುದರಿಂದ ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನ್ನುವುದನ್ನು ಮರೆಯದೆ ನಾವಿದನ್ನು ಅನುಸಂಧಾನ ಮಾಡಬೇಕು. ಅಂದರೆ ಅರ್ಥ ಏನು ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಇದು ಒಂದಾಗಿದ್ದಾಗ ಧ್ಯಾನಯೋಗಕ್ಕೆ ಇದು ಲಾಯಕ್ಕಾಗಿರುತ್ತೆ, ಸಿದ್ಧವಾಗಿರುತ್ತೆ. ನೋಡಿ, ಬುದ್ಧಿ ಒಂದು ಹೇಳುತ್ತೆ, ಮನಸ್ಸು ಒಂದು ಹೇಳುತ್ತೆ ಅಂದರೆ ಇದು ಉಮಾಮಹೇಶ್ವರನ ದಾಂಪತ್ಯವಾಗುವುದಿಲ್ಲ. ಅಂದರೆ ಧ್ಯಾನಕ್ಕೆ ಯೋಗ್ಯವಾದ ಮನಸ್ಸಾಗುವುದಿಲ್ಲ. ಮನಸ್ಸಿನಂತೆ ಮಹಾದೇವ, ಆದರೆ ಮನಸ್ಸೇಗಿರಬೇಕು? ಅತ್ಯಂತ ತಿಳಿಯಾಗಿರಬೇಕು, ಅತ್ಯಂತ ಪರಿಶುದ್ಧವಾಗಿರಬೇಕು. ಅಂದರೆ ಏಕೀಕೃತವಾಗಿರೋ ತನ್ನನ್ನು ತಾನು ತನ್ನಲ್ಲೇ ತಾನೇ ನೋಡಿಕೊಳ್ಳುವಾಗ ಜ್ಞಾನ ಜ್ಞಾತೃ ಜ್ಞೇಯ ಎಂಬ ಮೂರು ಭಗವದ್ಗೀತೆಯ ಮಾತೇನಿದೆ, ಮೂರು ಏಕೀಕೃತವಾಗಬೇಕು, ಒಂದಾಗಬೇಕು, ಆಗಲೇ ಧ್ಯಾನವು ಯೋಗವಾಗುತ್ತದೆ. ಆವಾಗ ಧ್ಯಾನ ಯೋಗವು ಜ್ಞಾನ ನಿಷ್ಠೆಯಲ್ಲಿ ನಿರತನವಾಗುತ್ತದೆ, ಅಲ್ಲೇ ನಿರಶನವಾಗುತ್ತದೆ, ಅಲ್ಲೇ ಕೊನೆಗೊಳ್ಳುತ್ತದೆ. ಸೊ ಜ್ಞಾನ ನಿಷ್ಠೆಯೇ ಧ್ಯಾನ ಯೋಗದ ಪರಿಪೂರ್ಣವಾಗಿರತಕ್ಕಂಥ ಫಲಿತಾಂಶ ಫಲ ಅಂತ ಹೇಳುತ್ತೆ. ಪ್ರತಿಯೊಂದು ಹೃದಯದಲ್ಲೂ ಬೆಳಗುತ್ತಿರುವವನು ಪರಮೇಶ್ವರನೇ, ಅವನೇ ಹೃದಯೇಶ್ವರ. ನಮ್ಮಲ್ಲಿ ಚೇತನ ಶಕ್ತಿ ಇಲ್ಲದಿದ್ದರೆ ನಾವು ಭೌತಿಕ ಮಾನಸಿಕ ಬೌದ್ಧಿಕವಾದ ಯಾವ ಅನುಭವಗಳನ್ನು ಪಡೆಯಲಾರೆವು. ನಮ್ಮೆಲ್ಲ ಅನುಭವಗಳು ನಮ್ಮ ಚೇತನದಿಂದ ಉತ್ಪನ್ನವಾದ ಜೀವಶಕ್ತಿಯ ಬಲದಿಂದ. ಯಾರ ಸಾನ್ನಿಧ್ಯದಲ್ಲಿ ಎಲ್ಲ ಚಟುವಟಿಕೆಯು ನಡೆಯುತ್ತಿದೆಯೋ, ಯಾರು ಇಲ್ಲದೇ ಇದ್ದಾಗ ನಡೆಯುವ ಎಲ್ಲ ಕೆಲಸಗಳು ನಿಂತು ಬಿಡುತ್ತವೋ, ಇಂತಹವನನ್ನು ಯಾವುದೇ ಒಂದು ಸಂಸ್ಥೆಯಲ್ಲಿ ಒಡೆಯ ಎಂದು ಕರೆಯುತ್ತಾರೆ. ಹೇಗೆ ಆತ್ಮ ಚೈತನ್ಯದ ಸಾನ್ನಿಧ್ಯದಲ್ಲಿ ದೇಹದ ಕ್ರಿಯೆ, ಮನಸ್ಸಿನ ಭಾವ, ಬುದ್ಧಿಯ ಚಿಂತನೆ ಎಲ್ಲವೂ ನಡೆಯುವುದು. ಆತ್ಮ ಚೈತನ್ಯದಿಂದಲೇ ಪ್ರಾಣಶಕ್ತಿ. ಆದ್ದರಿಂದಲೇ ನಮ್ಮೆಲ್ಲ ಚಟುವಟಿಕೆಗಳಿಗೂ ಅಧ್ಯಕ್ಷನಾಗಿರುವ ಪರಮೇಶ್ವರನನ್ನು ಪ್ರಭು ಎಂದು ಕರೆದಿರುವುದು. ಪ್ರಭು ಅಥವಾ ವಿಭು ಅಂತ ಏನು ನಾವು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಅಥವಾ ಅಧ್ಯಾತ್ಮ ಗ್ರಂಥಗಳಲ್ಲಿ ನಾವು ನೋಡ್ತೇವೆ, ಅದೆರಡೂ ಒಂದೇ. ಅಂದರೆ ಅಧ್ಯಕ್ಷನಾಗಿ ಅಂದರೆ ಅದಿ ಮೇಲೆ ಕುಳಿತು ಈಕ್ಷಿತ ಎಲ್ಲವನ್ನು ನೋಡುತ್ತಿರುವವನು. ನೋಡುತ್ತಿರುವವನು ಅಂದರ್ಥ ಏನರ್ಥ? ಏನನ್ನು ಅವನು ಮಾಡುತ್ತಿಲ್ಲ, ಎಲ್ಲವನ್ನು ನೋಡುತ್ತಿದ್ದಾನೆ, ಎಲ್ಲದರ ಮೂಲಕ ಪ್ರಕಟವಾಗ್ತಾನೆ. ಅದರಿಂದ ಅಂದರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಯಾವುದು ವಿಕಾರವಾಗದೆ ವಿಕಾಸವಾದಾಗ ನಮಗೆ ವಿಜ್ಞಾನದ ಅನುಭವ ಆಗುತ್ತೆ. ಈ ವಿಜ್ಞಾನವು ನಮಗೆ ಅನುಭವ ಆಗುವಾಗ ಕೇವಲ ಆನಂದ ಮಾತ್ರ ನಮ್ಮಲ್ಲಿ ಉಳಿಯುತ್ತೆ. ಆಗ ಉಳಿದಾಗ ಮಾತ್ರ ಅದು ಆತ್ಮದ ಅಂದರೆ ಸ್ವರೂಪದ ನಿಚ್ಚಳವಾದಂಥ ಕಾಣಿಕೆಯಾಗಿರುತ್ತೆ. ಹಾಗೆಯೇ ಬ್ರಹ್ಮನ ಕಾಣಿಕೆಯೂ ಆಗಿರುತ್ತದೆ. ಬ್ರಹ್ಮ ಆತ್ಮ ಎಲ್ಲವೂ ಅಂದರೆ ಸಮಷ್ಟಿ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ವ್ಯಷ್ಟಿಯಲ್ಲಿ ಧ್ಯಾನ ಮಾಡುವ ಬಗೆಯನ್ನು ಇದು ತಿಳಿಸಿಕೊಡುತ್ತೆ.
ಶಿವಪುರಾಣದಲ್ಲಿ ಪರಮೇಶ್ವರನನ್ನು ತ್ರಿಲೋಚನ ಮೂರು ಕಣ್ಣುಗಳಿರುವನು ಇರುವವನು ಎಂದು ವಿವರಿಸಿದೆ. ಸಂಕೇತಾರ್ಥವನ್ನು ವಿವೇಚನೆ ಮಾಡದ ಅಶ್ರದ್ಧಾವಂತರು ಅದನ್ನು ಪೌರಾಣಿಕರ ಅಸಂಬದ್ಧ ಪ್ರಲಾಪಗಳೆಂದು ಗೇಲಿ ಮಾಡಬಹುದು. ವಿವೇಚನೆ ಮಾಡಿ ನೋಡಿದರೆ ನಮ್ಮ ಪುರಾಣಗಳಲ್ಲಿ ಕುರುಡು ನಂಬಿಕೆಗಳೇ ಇಲ್ಲ ಎನ್ನಬಹುದು. ಈ ರೀತಿ ಹೇಳಿರುವುದೆಲ್ಲವೂ ತಾಂತ್ರಿಕ ಪರಿಭಾಷೆಯ ಸಂಕೇತಾರ್ಥಗಳು. ನಮ್ಮ ಮನಸ್ಸು ಬುದ್ಧಿಗಳ ಮೂಲಕ ಜಗತ್ತಿನ ಸಕಲ ವಸ್ತುಗಳನ್ನು ಬೆಳಗುವ ಶುದ್ಧ ಚಿದ್ರೂಪವಾದ ಆತ್ಮಕ್ಕೆ ತನ್ನದೇ ಆದ ಜ್ಯೋತಿ ಸ್ವರೂಪ ಉಂಟು. ಲೌಕಿಕ ಗ್ರಹಣ ಶಕ್ತಿಗಳನ್ನು ಮೀರಿದಾಗ ಮಾತ್ರವೇ ಆ ಚಿದ್ರೂಪದ ಜ್ಯೋತಿಯ ಅರಿವು ನಮಗುಂಟಾಗುವುದು. ಶಿವನ ರೂಪದಲ್ಲಿ ಸಾಮಾನ್ಯರಿಗಿದ್ದಂತೆ ಎರಡು ಕಣ್ಣುಗಳಲ್ಲದೆ ಮೂರನೆಯ ಕಣ್ಣೊಂದನ್ನು ಹಣೆಯಲ್ಲಿ ನಿರೂಪಿಸಿದೆ. ಈ ಹಣೆಗಣ್ಣು ಶಿವನ ಮಹಾಶಕ್ತಿ ರೂಪದ ಜ್ಞಾನಜ್ಯೋತಿಯ ಚಿಹ್ನೆ. ಶಿವಪುರಾಣದಲ್ಲಿ ಬರುವ ವರ್ಣನೆ ಪ್ರಕಾರ ಶಿವನು ತನ್ನ ದಾಂಡವ ನೃತ್ಯದಲ್ಲಿ ತಲ್ಲೀನನಾಗಿ ಉನ್ಮತ್ತತೆಯಿಂದ ನಟನೆ ಮಾಡುತ್ತಾ ತನ್ನ ಹಣೆಯ ಕಿಡಿಗಣ್ಣನ್ನು ತೆಗೆದಾಗ ಅದರಿಂದ ಹೊರಟ ದಳ್ಳುರಿ ನಾಮರೂಪದ ಜಗತ್ತನ್ನು ದಹಿಸಿ ಬಿಡುತ್ತದೆಯಂತೆ. ಎಂದರೆ ನಾಮರೂಪದ ಮಿಥ್ಯಾ ಜಗತ್ತಿನ ವಿಲಯನಕ್ಕೆ ಕಾರಣವಾದದ್ದು ಶಿವನ ಜ್ಞಾನಜ್ಯೋತಿ ರೂಪವಾದ ಹಣೆಗಣ್ಣು. ಮಿಥ್ಯಾ ಸ್ವರೂಪವಾದ ಜಗತ್ತನ್ನು ಮೀರಿ ಭತೀಂದ್ರಿಯ ಅನುಭವ ವೇದ್ಯವಾದ ವಿಶ್ವಶಕ್ತಿಯ ಪರಮಾರ್ಥ ಸ್ವರೂಪದಲ್ಲಿ ಜ್ಞಾನಿಯು ಐಕ್ಯವಾಗುವ ಚಿತ್ರಣವನ್ನು ತಾಂತ್ರಿಕ ಚಿಹ್ನೆಗಳ ಮೂಲಕ ವಿವರಿಸಿರುವ ರೀತಿ ಇದು. ಅಂದರೆ ಶಿವನ ಆ ಮೂರನೇ ಕಣ್ಣನ್ನು ಅಗ್ನಚಕ್ರ ಎಂದು ಕರೆಯುತ್ತಾರೆ. ಅಂದರೆ ಮೂರನೇ ಕಣ್ಣು ತೆಗೆದಾಗ ಭಸ್ಮವಾಗುತ್ತದೆ ಅಂದರೆ ಲೋಕ ಎಲ್ಲ ಸುಟ್ಟಬಿಡುತ್ತೆ ಅಂತಲ್ಲ ಅರ್ಥ. ನಮ್ಮ ಅಜ್ಞಾನದಿಂದ ನಾವು ಕಲ್ಪಿತವಾಗಿರುವ ಸಂಸಾರ ಇದೆಯಲ್ಲ, ಜನ್ಮ ಸಂಸಾರ ಬಂಧನಾತ್ತೇನಿದೆ ಇದು ಬಿಡುಗಡೆ ಆಗುತ್ತದೆ ಅನ್ನೋ ಅರ್ಥ ತಗೋಬೇಕು. ಅದರಿಂದ ಶಿವನ ಈ ಕಣ್ಣು ಏನಿದೆ, ಕಣ್ಣು ಅನ್ನುವುದರಲ್ಲಿ ಕೃಪಾ ಅನ್ನೋ ಭಾವವನ್ನು ಮಾತ್ರ ನಾವು ಇಟ್ಕೋಬೇಕು. ಅದರಿಂದ ನಮ್ಮ ಈ ಜಗತ್ತಿನಲ್ಲಿರುವ ಪದಾರ್ಥಗಳೇ ನಮಗೆ ಪರಿಚಯವಾಗಬೇಕಾದರೆ, ಯಥಾರ್ಥ ಜ್ಞಾನವು ಪ್ರಾಪ್ತವಾಗಬೇಕಾದರೆ ಪದಾರ್ಥದ ಪರಿಚಯವು ನಮಗೆ ಪ್ರತ್ಯಕ್ಷವಾಗಿ ಆಗಬೇಕು. ಆದರೆ ಈ ನಾವು ಧ್ಯಾನಯೋಗಕ್ಕೆ ಕುಳಿತಾಗ ಇದನ್ನೇ ಇಟ್ಟುಕೊಂಡು ಆಧಾರ ಇಟ್ಟುಕೊಂಡು ಅಪ್ರತ್ಯಕ್ಷವಾಗಿರುವ ಪರಮಾತ್ಮನನ್ನು ಪರಮತತ್ವವನ್ನು ತಿಳಿಯುವುದು ಜ್ಞಾನವಾಗಿರುವುದರಿಂದ ಮನಸ್ಸು ತಿಳಿಯಾದಂತೆ ಆದಂತೆ ವಿಕಾರಗಳು ಹೋದಂತೆ ಹೋದಂತೆ ವಿಕಾಸವಾದಂತೆ ಆದಂತೆ ವಿಜ್ಞಾನವಾದಂತೆ ಆತ್ಮದರ್ಶನವನ್ನು ಆಗುತ್ತಾ ಆಗುತ್ತಾ ಈ ಅಗ್ನಚಕ್ರವು ತೆರೆಯುತ್ತದೆ. ಅಗ್ನಚಕ್ರವು ತೆರೆಯುತ್ತಿದ್ದಂತೆ ಧ್ಯಾನಯೋಗದಲ್ಲಿ ಇಲ್ಲಿರತಕ್ಕಂಥ ಜಗತ್ತಿನ ಬಗ್ಗೆ ಇರತಕ್ಕಂಥ ಪರಶಕ್ತಿ ಏನಿದೆ, ಪರಮಾರ್ಥ ಶಕ್ತಿ, ಎರಡೂ ಕೂಡ ನಮಗೆ ಒಂದೇ ಒಟ್ಟಿಗೆ ಕಾಣಸಿಗುವಂತಾಗುತ್ತದೆ. ಅದರಿಂದ ನಮಗೆ ಏನು ಇದೆಯೋ ಇದು ಅಪರವಾಗಿರತಕ್ಕಂಥ ತೆಳಗಿರವಾಗಿರತಕ್ಕಂಥ ಜ್ಞಾನವೂ ಆಗಿದೆ. ಮತ್ತು ಇದರಿಂದಲೇ ಇದು ಮೆಟ್ಟಲಾಗಿ ಉಪಯೋಗಿಸಿದಾಗ ಧ್ಯಾನಯೋಗವಾಗಿ ನಾವು ಪರಾಪ್ರಕೃತಿಯ ಕಡೆಗೆ ಹೋಗುತ್ತೇವೆ. ಪರಾಪ್ರಕೃತಿಯೇ ಆ ಉಮಾಮಹೇಶ್ವರಿ. ಪರಾಪ್ರಕೃತಿಯಿಂದ ನಾವು ಪರಮಾರ್ಥಕ್ಕೆ ಹೋದಾಗ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ತೀವಲ್ಲ, ಅದು ಹಂತ ಹಂತವಾಗಿ ನಮಗೆ ಬರತಕ್ಕಂಥ ಜ್ಞಾನದ ಉದಯ ಆಗಿರುತ್ತೆ. ಮತ್ತು ಈ ಜ್ಞಾನಕ್ಕೆ ಎಂದು ಉದಯವಾದ ಮೇಲೆ ಅಂತ್ಯದ ಪ್ರಶ್ನೆಯೇ ಇರುವುದಿಲ್ಲ. ಇದೇ ಭಗವಂತನ, ಈಶ್ವರನ, ಶಿವನ ಮೂರನೇ ಕಣ್ಣು. ಇದನ್ನು ಶಿವಪುರಾಣ ಅಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲೂ ಶಂಕರ ಭಗವತ್ಪಾದರ ಆದಿಗುರುಗಳು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನೀಲಕಂಠ ದೇವದಾನವರು ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿ ಕ್ಷೀರಸಾಗರವನ್ನು ಅಮೃತಕ್ಕೋಸ್ಕರವಾಗಿ ಮಥನ ಮಾಡಿದ ವೃತ್ತಾಂತ ಪುರಾಣದಲ್ಲಿ ಹೇಳಿದೆ. ಕ್ಷೀರಸಾಗರವನ್ನು ಕಡೆದಾಗ ಅನೇಕ ಅದ್ಭುತವಾದ ಆಶ್ಚರ್ಯಕರವಾದ ಅಮೋಘ ವಸ್ತುಗಳು ಉತ್ಪನ್ನವಾದವು. ದೇವದಾನವರು ಮತ್ತೂ ಉತ್ಸಾಹದಿಂದ ವೇಗವಾಗಿ ಕಡೆದರು. ಮಹಾ ನಿರೀಕ್ಷಣೆಯ ಕೊನೆಯ ಹಂತ ಸಮೀಪಿಸಿದಾಗ ವಾಸುಕಿಯು ಆಯಾಸದಿಂದ ಬಳಲಿ ಕಾರ್ಕೋಟಕ ವಿಷವನ್ನು ಕಾರಿತು. ಈ ವಿಷವು ಸಮಸ್ತ ವಸ್ತುಗಳನ್ನು ದಹಿಸುತ್ತಾ ಹೋಯಿತು. ಅದರ ಉಗ್ರತೆಯನ್ನು ತಡೆಯಲಾರದೆ ರಕ್ಕಸರು ಕರುಣಾಳುವಾದ ಶಿವನಲ್ಲಿ ಮೊರೆಯಿಟ್ಟರು. ಲಾವಾರಸದಂತೆ ಹರಿದು ಬರುತ್ತಿದ್ದ ಉಗ್ರ ವಿಷವನ್ನು ಶಿವನು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅದನ್ನು ಹೊರಗೆ ಚೆಲ್ಲುವಂತಿರಲಿಲ್ಲ. ಹಾಗೆ ಚೆಲ್ಲಿದ್ದರೆ ಅದರ ತೀಕ್ಷ್ಣತೆಯಿಂದ ಪ್ರಪಂಚವೇ ಸುಟ್ಟು ಬೂದಿಯಾಗುತ್ತಿತ್ತು. ತನ್ನ ಭಕ್ತರ ಉದ್ಧಾರಕ್ಕಾಗಿ ಶಿವನು ಆತ್ಮಸಮರ್ಪಣೆ ಮಾಡಿಕೊಳ್ಳಲು ಸಿದ್ಧನಾದ. ಒಂದೇ ಗುಟುಕಿಗೆ ವಿಷವನ್ನೆಲ್ಲ ಆಪೋಷಣ ಮಾಡಿದ. ಇದನ್ನು ನೋಡಿದ ಉಮೆಯು ಗಾಬರಿಯಾದಳು. ಆ ಉಗ್ರ ಕಾಲಕೂಟವು ಶಿವನಿಗೇ ಆಪತ್ತು ತರುವುದೆಂದು ಹೆದರಿ ಅದು ಗಂಟಲಿಂದ ಕೆಳಗೆ ಇಳಿಯದಂತೆ ಕಂಠದಲ್ಲೇ ಅದುಮಿ ಹಿಡಿದಳು. ಅಲ್ಲೇ ವಿಷವು ಹೆಪ್ಪುಗಟ್ಟಿ ಶಿವನ ಕಂಠವನ್ನೇ ನೀಲಿವರ್ಣ ಮಾಡಿತು. ಅಂದಿನಿಂದ ಶಿವನು ನೀಲಕಂಠನಾದ. ಅಂದರೆ ನಾವು ಇದನ್ನು ಧ್ಯಾನಯೋಗದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನೋಡಿದಾಗ ನಮಗೆ ಶಂಕರ ಭಗವತ್ಪಾದರು ಸಹನಂ ಸರ್ವ ದುಃಖ ನಾವು ಹೇಳಿದಾರಲ್ಲ, ಅದು ಕಂಠದಲ್ಲಿ ಧರಿಸಬೇಕು. ಸಂಸಾರದಲ್ಲಿ ಇರುವವರೆಗೂ ಈ ಶರೀರಕ್ಕೆ, ಇಂದ್ರಿಯಗಳಿಗೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಕ್ಕೆ ವಿಕಾರ ಹೊಂದತಕ್ಕಂಥ ಸುಖ ದುಃಖಗಳ ಮಿಶ್ರಣದ ಅನುಭವವು ಉಂಟಾಗುತ್ತದೆ. ಇದನ್ನು ದಾಟಿ
ಅದರ ಆಚೆಗೆ ಇರತಕ್ಕಂತ ಈ ಅಜ್ಞಾನವನ್ನು ದಾಟಬೇಕಾದದ್ದು, ಮೋಹವನ್ನು ದಾಟಬೇಕಾದದ್ದು ನಮಗಿರುವುದರಿಂದ, ನಮಗೆ ಅದು ಸಾಧನೆಯಾಗಿರುವುದರಿಂದ ಸಾಧನೆಗೆ ಬೇಕಾಗಿರುವ ಧ್ಯಾನ ಯೋಗದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ಇಲ್ಲಿ ತತ್ವ ರೂಪದಲ್ಲಿ ಹೇಳಿದ್ದಾರೆ. ಅಂದರೆ ಇಹಲೋಕದಲ್ಲೂ ಪರಲೋಕದಲ್ಲೂ, ಅಂದರೆ ಪರಲೋಕವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೂ, ಭಾವದಲ್ಲಿ ನಿಲ್ಲುವುದಕ್ಕೂ ಬೇಕಾಗಿರುವ ಅರ್ಥವನ್ನು ನಿರೂಪಣೆ ಮಾಡುವಲ್ಲಿ ಈ ಉಪನಿಷತ್ತು ಹೆಚ್ಚು ನಿಲ್ಲುತ್ತದೆ. ಅದರಿಂದ ಸಾಂಖ್ಯಯೋಗವನ್ನು ವಿವರವಾಗಿ ಹೇಳಿದೆ. ಪ್ರಕೃತಿ ಪುರುಷನಲ್ಲ ಇದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಕೃತಿ ಜಡ, ಪುರುಷನಾಗಿರತಕ್ಕಂಥ ಈ ಚೈತನ್ಯವೇ ನಾನು. ಈ ನಾನು ಮತ್ತು ಈ ಪ್ರಕೃತಿಯನ್ನು ಪ್ರತ್ಯೇಕ ಮಾಡಿದಾಗ ಎರಡೂ ಇರುತ್ತದೆ, ಆದರೆ ಜಡವು ತನ್ನಷ್ಟಿಗೆ ತಾನು ಏನನ್ನೂ ಮಾಡಲಾಗದು. ಅದರಿಂದ ನನ್ನಿಂದ ಶರೀರ, ನನ್ನಿಂದ ಇಂದ್ರಿಯಗಳು, ನನ್ನಿಂದ ಪ್ರಪಂಚ, ನನ್ನಿಂದ ಸೃಷ್ಟಿಸ್ಥಿತಿ ಲಯ ಅನ್ನುವ ಆ ನಾನು, ಅದನ್ನು ಮಾಡತಕ್ಕಂಥ ನಾನು ಯಾವಾಗಲೂ ಚೈತನ್ಯಪೂರ್ಣವಾಗಿದ್ದೇನೆ, ನಾನು ವಿಶುದ್ಧವಾಗಿದ್ದೇನೆ. ಅದು ಏಕೆ ವಿಶುದ್ಧ ಅಂದರೆ ಅದಕ್ಕೆ ಯಾವುದೂ ಹಿಂದೆ ಮುಂದೆ ಮಧ್ಯ ಅನ್ನೋದು ಇರುವುದಿಲ್ಲ. ಆದಿ ಮಧ್ಯಾಂತ ರಹಿತನಾಗಿದ್ದಾನೆ. ಅದರಿಂದ ಇದು ಕೇವಲ ತತ್ವದಿಂದ, ಕೇವಲ ಜ್ಞಾನದಿಂದ ಪ್ರಜ್ಞೆಯಾಗಬಲ್ಲಂತಹ ಏಕಮಾತ್ರವಾಗಿರತಕ್ಕಂಥ ಪೂರ್ಣವಾಗಿರುವ ಅಂಶ ಇದು. ಪೂರ್ಣಮದಃ ಪೂರ್ಣಮಿದಂ ಅಂತ ಶ್ಲೋಕವನ್ನು ಇಲ್ಲಿ ನಾವು ತಂದಿಟ್ಕೋಬೇಕು. ಮುಂದಕ್ಕೆ ನೋಡಿ, ಪುರಾಣದ ಕಥೆಯು ಹುಚ್ಚು ಕಲ್ಪನೆಯಾಗಿ ತೋರಬಹುದು, ಆದರೆ ಅದು ಸೂಚಿಸುವ ಸಂಕೇತಾರ್ಥವನ್ನು ಅರಿತರೆ ನಮ್ಮ ಋಷಿಗಳ ಜಾಣ್ಮೆಯು ಅರಿವಾಗದೇ ಇರದು. ಎಷ್ಟು ಲೋಕೋತ್ತರವಾದ ತತ್ವವನ್ನು ಮನೋಹರವಾದ ಸಾಹಿತ್ಯ ಜಾಲದಲ್ಲಿ ಅಡಗಿಸಿಟ್ಟಿದ್ದಾರೆ ಎಂದು ಆಶ್ಚರ್ಯವಾಗುತ್ತದೆ. ಪ್ರತಿಯೊಬ್ಬನ ಒಳಗೂ ಸಾತ್ವಿಕ ಮನೋಭಾವವೇ ಕ್ಷೀರ ಸಮುದ್ರ. ಬುದ್ಧಿಯೇ ಮಂದರ ಪರ್ವತ ಎಂಬ ಕಡೆಗೋಲು, ಅಹಂಕಾರವೇ ವಾಸುಕಿ ಎಂಬ ಹಗ್ಗ. ಪ್ರತಿಯೊಬ್ಬನಲ್ಲೂ ಇರುವ ಆಸುರಿ ಗುಣಗಳೇ ಅಸುರರು, ದೈವಿಕ ಗುಣಗಳೇ ದೇವತೆಗಳು. ಮನನ ಮಾಡುವುದೇ ಮತಿಸುವುದು ಅಥವಾ ಕಡೆಯುವುದು. ಮನನದಿಂದ ಧ್ಯಾನ ಆರಂಭ. ಧ್ಯಾನ ಅಂದರೆ ಕಡೆಯುವುದು ಸಾಗುತ್ತಿದ್ದಾಗ ಅನೇಕ ಸಿದ್ಧಿಗಳು ಪ್ರಾಪ್ತವಾಗುವು. ಅವೇ ಅಲೌಕಿಕವಾದ ಅಮೋಘ ನಿಧಿಗಳ ಪ್ರಾದುರ್ಭಾವ. ಅಲ್ಲಿಂದ ಮುಂದೆಯೂ ಧ್ಯಾನವು ಅಂದರೆ ಕಡೆಯುವುದು ಸಾಗಿದಾಗ ಇನ್ನೇನು ಅಮೃತಮಯವಾದ ಆತ್ಮಾನುಭವ ದೊರಕಿತು ಎನ್ನುವಾಗ ನಮ್ಮ ಅಹಂಕಾರದಲ್ಲಿ ಅಂದರೆ ವಾಸುಕಿಯಲ್ಲಿ ಹುದುಗಿರುವ ವಿಷರೂಪದ ಸಮಸ್ತ ವಾಸನೆಗಳು ಅಂತರಾಳದಿಂದ ಕಕ್ಕಲ್ಪಟ್ಟು ಹೊರಬರಬೇಕು. ಈ ವಿಷರೂಪದ ಅಜ್ಞಾನವು ಜ್ಞಾನೋದಯ ಆಗುವವರೆಗೂ ಸಂಪೂರ್ಣವಾಗಿ ನಾಶವಾಗದು. ಅಲ್ಲಿಯವರೆಗೆ ಅಜ್ಞಾನದ ವಿಷವು ಉಪಾಸಕನ ತಲೆಗೂ ಏರಲು ಬಿಡದೆ, ಗಂಟಲಿನಿಂದ ಹೃದಯಕ್ಕೂ ಇಳಿಯಲು ಬಿಡದೆ ಕತ್ತಿನಲ್ಲೇ ಹುದುಗಿಸಿಡಬೇಕು. ಧ್ಯಾನ ಅಂದರೆ ಕಡೆಯುವುದು ಇನ್ನೂ ಮುಂದುವರಿದಾಗ ಆತ್ಮಾನುಸಂಧಾನವಾಗಿ ಆ ಸರ್ವೋತ್ತಮ ಸಾಕ್ಷಾತ್ಕಾರದಲ್ಲಿ ಸಮಸ್ತವೂ ಲೀನವಾಗಿ ಗುರಿ ಮುಟ್ಟುವುದು ಸಾಧ್ಯವಾಗುವುದು. ಅದನ್ನೇ ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಶಂಕರ ಭಗವತ್ಪಾದರು ಬರೆದಿದ್ದಾರಲ್ಲ, ಆ ನಿಶ್ಚಲ ತತ್ವಕ್ಕೆ ಹೋಗುವ ಮೊದಲು ಬರುವ ಮೋಹ ಇದೆಯಲ್ಲ, ಆ ಮೋಹ ಅನ್ನೋದು ಅಂಟು ವಾಸನೆಗಳು. ಇದು ಮೊದಲೇ ಎರಡನೇ ಮೂರನೇ ಶ್ಲೋಕಗಳಲ್ಲಿ ಮಂತ್ರಗಳಲ್ಲಿ ಬಂದಿದೆ. ಸೊ ಈ ಜಗತ್ತಿನ ಬಗ್ಗೆ ನನ್ನ ಸೆಳೆತ ಇರುವುದು ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಕ್ಕೆ ಹಿಂದೆ ಕೆಳೆದುಕೊಂಡು ನಮ್ಮ ಇಂದ್ರಿಯಗಳ ಸಂಯನ ಮಾಡಿಕೊಂಡು ನಾವು ಅದರಲ್ಲಿ ಧ್ಯಾನ ಮಗ್ನನ ಆಗಬೇಕು. ಧ್ಯಾನ ಮಗ್ನನ ಆಗ್ತಾ ಆಗ್ತಾ ಅಂತರಂಗದಲ್ಲಿ ಇರತಕ್ಕಂಥ ಎತ್ತರದ ಸ್ಥಿತಿ ಏನಿದೆ ಆ ಶಿಖರಕ್ಕೆ ನಾವು ಹೇಳಬೇಕು, ಆ ಕೈಲಾಸಕ್ಕೆ ಹೋಗಬೇಕು. ಅಂದರೆ ಅರ್ಥ ನಮ್ಮ ಈ ಇಂದ್ರಿಯಗಳಲ್ಲೇ ಉಪಯೋಗಿಸಿಕೊಂಡು, ಶರೀರವನ್ನೇ ಮಾನವ ಜನ್ಮವನ್ನೇ ಉಪಯೋಗಿಸಿಕೊಂಡು ಆ ಬಹುವಾಗಿರತಕ್ಕಂಥ ಶಾಂತ ರೂಪದಲ್ಲಿರೋ ಅನುಪಮವಾಗಿರತಕ್ಕಂಥ ಆತ್ಮತತ್ವವನ್ನು ನಾವು ಕಾಣಬೇಕು. ಕಾಣಬೇಕು ಎಂದರೆ ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಲ್ಲ, ಆ ಭಾವದಲ್ಲಿಯೇ ನಿಂತು ಬಿಡಬೇಕು. ಅಲ್ಲಿ ಯಾವುದೇ ಭಾಷೆ, ಯಾವುದೇ ಪದ, ಯಾವುದೇ ಅಕ್ಷರ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಲಾರದು. ಹಾಗೆ ಅದರಿಂದ ಏನೂ ಕೊಡಲಾಗುವುದಿಲ್ಲ, ಏಕೆಂದರೆ ಅಲ್ಲಿ ಯಾವುದೇ ಸೃಷ್ಟಿಯಾಗಲಿ, ಸ್ಥಿತಿಯಾಗಲಿ, ಲಯವಾಗಲಿ ಇರುವುದಿಲ್ಲ. ಅಂದರೆ ನಿಶ್ಚಿಂತವಾದ, ಶಾಂತವಾದ ಭಾವವಾಗಿರುತ್ತದೆ. ಅದೇ ಎಲ್ಲರಿಗೂ ಬೇಕಾಗಿರುವುದು, ನಮ್ಮಲ್ಲಿ ಮೂಡತಕ್ಕಂಥ ಭಾವವು ಅದೇ ಆಗಿದೆ. ಅದರಿಂದ ಮೂಲದಲ್ಲಿರತಕ್ಕಂಥ ಶಾಂತವಾಗಿರುವ ಭಾವವನ್ನೇ ಅದು ಹೇಳುತ್ತದೆ. ಅದಕ್ಕೋಸ್ಕರನೇ ಶಿವೋಹಂ ಶಿವೋಹಂ ಅಂತ ಆತ್ಮಷಟ್ಕದಲ್ಲಿ ಶಂಕರ ಭಗವತ್ಪಾದರು ಹೇಳಿದರು. ಆತ್ಮಷಟ್ಕವನ್ನು ಮನೆಗೆ ಹೋದ ತಕ್ಷಣ ಎಲ್ಲರೂ ನೋಡಿಕೊಳ್ಳಿ ಅದರೊಳಗೆ ಏನಿದೆ ಅಂತ. ಯಾವುದು ನಾನಲ್ಲ, ಅಹೋ ಅಹಂ ಶಿವಃ ಮಾತ್ರಂ ಅನ್ನೋದನ್ನು ಹೇಳ್ತಾರೆ. ಶಿವ ಅಂದರೆ ಮಂಗಳ. ಯಾವಾಗಲೂ ಇರತಕ್ಕಂಥದ್ರಿಂದ ಏನೂ ಆಗುವುದಿಲ್ಲ. ಏನೂ ಆಗುವುದಿಲ್ಲ ಅಂದರೆ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ ಅನ್ನತಕ್ಕಂಥ ಸಮತ್ವ ಭಾವವನ್ನು ತಂದುಕೊಡುವುದೇ ಧ್ಯಾನ ಯೋಗ. ಇದು ಅಂತರಂಗದ ಅನುಷ್ಠಾನ ಹೇಳ್ತಾ ಇದೆ ನೋಡಿ. ಕಳವಳಗಳು ತಳಮಳಗಳು ನಮ್ಮಲ್ಲಿ ಉಂಟಾಗುವುದು ನಾವು ಜಡ ಪದಾರ್ಥಗಳ ಮಾಧ್ಯಮದಲ್ಲಿ ಆತ್ಮವನ್ನು ಅಧ್ಯಾಸ ಮಾಡಿಕೊಂಡಾಗ. ಅನಾತ್ಮದಲ್ಲಿ ಆತ್ಮಭಾವ ಹೊಂದಿದಾಗ ಅಹಂಕಾರದ ಉತ್ಪತ್ತಿ. ಅಹಂಕಾರವು ಯಾವಾಗಲೂ ಅಶಾಂತಿ ಮತ್ತು ಹೊಯ್ದಾಟಗಳಿಂದ ತಳಮಳಗೊಂಡಿರುವ ಸ್ವಭಾವದ್ದು. ಜಡವಸ್ತುಗಳ ಮಾಧ್ಯಮವನ್ನು ನಮ್ಮ ಬುದ್ಧಿ ಮೀರಿದಾಗ
ಪುರುಷನು ಪ್ರಕೃತಿ ಸಂಯೋಗದಿಂದ ವಿಯೋಗ ಪಡೆದಾಗ ಆತ್ಮಚೇತನದ ಅನುಭವ ನಮಗೆ ಉಂಟಾಗುವುದು. ಅದು ಯಾವಾಗಲೂ ಪ್ರಶಾಂತವಾದದ್ದು. ಅಂದರೆ ಯಾವಾಗಲೂ ಈ ಪುರುಷ ಅನ್ನುವುದನ್ನು ವ್ಯಷ್ಟಿಯಲ್ಲಿ ಜೀವ ಎನ್ನುತ್ತಲೂ ಸಮಷ್ಟಿಯಲ್ಲಿ ಬ್ರಹ್ಮ ಎನ್ನುತ್ತಲೂ ನಾವು ಗುರುತು ಮಾಡ್ಕೋಬೇಕು. ಅಂದರೆ ವ್ಯಷ್ಟಿಯಲ್ಲಿರುವ ಏಕಮಾತ್ರವಾದ ಇಂಡಿವಿಜುವಾಲಿಟಿ ಏನಿದೆ ಅದು, ಅದರಿಂದ ಒಂದು ಕೈನೆಟಿಕ್ ಒಂದು ನಮಗಿರತಕ್ಕಂಥ ಪೊಟೆನ್ಷಿಯಲ್ ಆಗಿ ನೋಡಬೇಕು. ಅಂದರೆ ಎವ್ರಿ ಸೋಲ್ ಪೊಟೆನ್ಷಿಯಲಿ ಡಿವೈನ್ ಅಂತ ಏನಿದೆ ಇಂಗ್ಲೀಷ್ನಲ್ಲಿ, ಅದನ್ನು ನೀವು ಹೊಂದಾಣಿಕೆ ಮಾಡ್ಕೋಬೇಕು. ಹೀಗೆ ಎಲ್ಲರಲ್ಲೂ ಇರತಕ್ಕಂಥ ಅಂತರಾತ್ಮನಾಗಿರುವನು ಚೈತನ್ಯವಾಗಿದ್ದಾನೆ. ಆ ಚೈತನ್ಯವಾಗಿರುವ ಒಂದೊಂದರಲ್ಲೂ ಬೇರೆ ಬೇರೆ ಆದಂಥ ಇಂದ್ರಿಯಗಳಲ್ಲಿ ಆಗತಕ್ಕಂಥದ್ದು ನಡೆಯುವ ಎಲ್ಲ ವ್ಯವಹಾರಗಳನ್ನು ಸಂಸಾರ ವ್ಯವಹಾರ ಎಂದು ಕರೆಯುತ್ತಾರೆ. ಇದನ್ನು ದಾಟಿ ನೀವು ಹೋಗಬೇಕಾದರೆ ಮಾನವ ಜನ್ಮದಲ್ಲಿ ಇದನ್ನು ಅರ್ಥೈಸಿಕೊಳ್ಳಬೇಕು. ಇದನ್ನು ಯಾವುದೇ ಯಂತ್ರಜಾಲದಿಂದ ಮಂತ್ರಜಾಲದಿಂದ ತಿಳಿಯಲಾಗುವುದಿಲ್ಲ. ಇದು ಕೇವಲ ಜ್ಞಾನ ಮಾರ್ಗ, ಇದೊಂದು ಜ್ಞಾನಾಯನ. ಇದನ್ನು ತಿಳಿಯಬೇಕಾದ್ರೆ ನಾವು ಅದರಲ್ಲೇ ಹೋಗಬೇಕು ಅನ್ನತಕ್ಕಂಥ ಉಪನಿಷತ್ ವಾಕ್ಯಗಳು ಇದರಲ್ಲಿ ಪ್ರತಿಬಿಂಬಿತವಾಗಿದೆ. ಸಂಕೇತಗಳ ವಿವರಗಳನ್ನೆಲ್ಲ ಮನನ ಮಾಡಿ ಧ್ಯಾನದ ಮೆಟ್ಟಿಲನ್ನು ಹತ್ತಿದಾಗ ಮುನಿಗಳು ಭೂತಯೋನಿಯಾದ ಸರ್ವಕ್ಕೂ ಮೂಲವಾದ ಅವಿನಾಶಿಯಾದ ಆತ್ಮಸ್ವರೂಪವನ್ನು ಸೇರುತ್ತಾರೆ. ನಿರುಪಾಧಿಕವಾದ ಪರಮಾರ್ಥವು ಪೂರ್ಣವಾದ್ದರಿಂದ ತಾನೇ ಸಚ್ಚಿದಾನಂದ ಸ್ವರೂಪ ಆದ್ದರಿಂದ ಅದಕ್ಕೆ ಹೊರಗಿನಿಂದ ಬರಬೇಕಾದ ಯಾವ ಆನಂದದ ಅಗತ್ಯವೂ ಇಲ್ಲ. ಆದರೆ ಅದು ಪ್ರಕೃತಿಯೊಡನೆ ಸಂಯೋಗವಾಗಿ ಜಡವಸ್ತುಗಳ ಮೂಲಕ ವ್ಯಕ್ತವಾಗುತ್ತಿರುವಾಗ ಅದು ಆನಂದವನ್ನು ಪಡೆಯುವುದಕ್ಕೆ ಸಕಲ ಪ್ರಯತ್ನಗಳ ಮೂಲಕ ಒದ್ದಾಡುತ್ತಿರುವಂತೆ ತೋರುತ್ತದೆ. ಆದರೆ ಚೈತನ್ಯವು ನಿಜವಾಗಿಯೂ ಸಮಸ್ತ ಸಾಕ್ಷಿ ಸ್ವರೂಪವಾದದ್ದು ಎಂದು ನಮ್ಮ ಋಷಿಗಳು ಹೇಳುತ್ತಾರೆ. ಸಾಕ್ಷಿಯಾದವನು ಯಾವ ಘಟನೆಯಲ್ಲೂ ಪಾಲ್ಗೊಳ್ಳದೆ ಯಾವ ಆಸಕ್ತಿಯನ್ನು ತೋರಿಸದೆ ಕೇವಲ ಪ್ರೇಕ್ಷಕನಾಗಿ ನಡೆಯುತ್ತಿರುವ ಕಾರ್ಯವನ್ನು ಸುಮ್ಮನೆ ವೀಕ್ಷಿಸುತ್ತಿರುತ್ತಾನೆ. ಅಂದರೆ ಇಲ್ಲಿ ಎರಡು ರೀತಿಯನ್ನು ನೋಡಬೇಕು. ಸಂಸಾರವೆಂಬುದು ಜಗತ್ತಿನಲ್ಲಿ ಕ್ಷಣಭಂಗುರವಾದಂಥ ಎಲ್ಲ ವ್ಯವಹಾರಗಳೂ ಕೂಡ ಇದೆಲ್ಲವೂ ಕೂಡ ನಮಗೆ ಜೀವಕ್ಕೆ ಉಂಟಾಗತಕ್ಕಂಥ ಭಾಸ. ಇದನ್ನು ವಿರೋಧಾಭಾಸ ಅಂತ ಕರೀತಾರೆ. ಯಾವುದೇ ವಿರೋಧಾಭಾಸವಿಲ್ಲದೆ, ಅಂದರೆ ಹುಟ್ಟಿಲ್ಲದೆ, ಸಾವಿಲ್ಲದೆ, ಬದುಕಿಲ್ಲದೆ, ಸೃಷ್ಟಿ ಸ್ಥಿತಿಲಯಗಳು ಯಾವುದೂ ಇಲ್ಲದೆ ಇರತಕ್ಕಂಥದ್ದು ಚಿದಾನಂದ ರೂಪದ ಅಂತಿದೆ. ಅದು ಸಚ್ಚಿದಾನಂದ ರೂಪ ಆಗಿರತಕ್ಕಂಥ ಅದು ಚಿದಾಭಾಸ ಆಗಿರುತ್ತೆ. ಅದು ಭಾಸವೇ. ಎರಡನ್ನೂ ದಾಟಿದಂತಹದ್ದೇನಿದೆ ಅದು ತತ್ವ, ಪರತತ್ವ. ಸೊ ಆ ಭಾಸಗಳು ಇಲ್ಲದೇ ಇರತಕ್ಕಂಥ ಯಾವುದು ವಿರೋಧಾಭಾಸ ಇಲ್ಲದೆ, ಯಾವುದೇ ಇಲ್ಲದೇ ಇರತಕ್ಕಂಥದ್ದು ಚಿದಾಭಾಸ ಏನಿದೆ ಅದನ್ನು ದಾಟಿದವನು ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಿಯಾದ ಏತವೆ ಅಂತ ಏನಿದೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಈ ಧ್ಯಾನ ಭಾಗ. ಆ ಧ್ಯಾನ ಯೋಗದಲ್ಲಿ ಇರತಕ್ಕಂಥ ಪರಿಪೂರ್ಣವಾದ ಕೊನೆಯ ಭಾಗವೇ ಇದು. ಇದನ್ನು ನಾವು ತಿಳಿದಾಗ ನಮಗೆ ಬೇರೆ ಏನೂ ಇಲ್ಲ ಅನ್ನತಕ್ಕಂಥ ಅರ್ಥವಾಗುವುದೇ ಒಂದು ಪರಿಪೂರ್ಣವಾದಂಥ ಜ್ಞಾನವಾಗಿರುತ್ತದೆ ಅನ್ನುವುದು ತತ್ವ. ಶ್ರೀ ಶಂಕರಾಚಾರ್ಯರು ನಿರ್ಲಿಪ್ತ ಚೇತನಕ್ಕೂ ಪ್ರಕೃತಿಯ ಜಡವಸ್ತುವಿಗೂ ಇರುವ ಸಂಬಂಧವನ್ನು ಅತ್ಯಂತ ಸುಂದರವಾದ ನಿದರ್ಶನದಿಂದ ವಿವರಿಸಿದ್ದಾರೆ. ಎಲ್ಲವನ್ನೂ ತನ್ನ ಸ್ವಪ್ರಕಾಶದ ಶಕ್ತಿಯಿಂದ ಬೆಳಗುವ ಸೂರ್ಯನಿಗೂ ಬಾಹ್ಯ ಜಗತ್ತಿನಲ್ಲಿ ನಡೆಯುವ ವ್ಯಾಪಾರಕ್ಕೂ ಇರುವ ಸಂಬಂಧದ ಹೋಲಿಕೆ ಕೊಟ್ಟಿದ್ದಾರೆ. ಸೂರ್ಯೋದಯವಾದ ಕೂಡಲೇ ನಾವು ನಿದ್ರೆಯಿಂದ ಎಚ್ಚೆತ್ತು ನಮ್ಮ ಚೇತನವನ್ನು ಹುರುಪುಗೊಳಿಸಿ ಚಟುವಟಿಕೆಯಿಂದ ನಮ್ಮ ಪ್ರವೃತ್ತಿಗಳಿಗೆ ಅನುಸಾರವಾಗಿ ಕಾರ್ಯಾಸಕ್ತರಾಗುತ್ತೇವೆ. ಸೂರ್ಯಾಸ್ತಮಯವಾದ ಕೂಡಲೇ ನಮ್ಮ ಚಟುವಟಿಕೆಗಳು ಮುಕ್ತಾಯಗೊಳ್ಳುವುದು. ಆದರೆ ಸೂರ್ಯನು ನಾವು ಮಾಡುವ ಯಾವ ಕೆಲಸಗಳಿಗೂ ಜವಾಬ್ದಾರನಲ್ಲ. ಸೂರ್ಯನಿಗೆ ಯಾವ ಕರ್ತೃತ್ವದ ಹೊಣೆಯೂ ಇಲ್ಲ. ಹಾಗೆಯೇ ಸಾಕ್ಷಿರೂಪದ ಆತ್ಮಚೈತನ್ಯದ ಸಾನ್ನಿಧ್ಯದಲ್ಲಿ ಜಡ ಮಾಧ್ಯಮಗಳೆಲ್ಲವೂ ಜೀವಕಳೆ ಹೊಂದಿ ಪ್ರತಿಯೊಬ್ಬನ ಪ್ರವೃತ್ತಿಗೆ ಅನುಸಾರವಾಗಿ ಅವನವನ ಉದ್ದೇಶ ಸಾಧನೆಗಾಗಿ ಸಾಮರ್ಥ್ಯದಿಂದ ಶ್ರಮಿಸುವವು. ಆದ್ದರಿಂದ ಇಲ್ಲಿ ನಮಗೆ ಸಚ್ಚಿದಾನಂದನ ಪ್ರತಿರೂಪವಾಗಿರತಕ್ಕಂಥ ಇದು ನಮಗೆ ಯಾವಾಗಲೂ ಕೂಡ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಆದರೆ ಪ್ರತಿಯೊಂದನ್ನು ಸಾಂಕೇತಿಕವಾಗಿದೆ. ನಮ್ಮ ಪುರಾಣಗಳಲ್ಲಿ ಬರತಕ್ಕಂಥ ಹೆಸರುಗಳು, ಅವು ಮಾಡುವ ಕಾರ್ಯಗಳು, ಅದು ಮಾಡತಕ್ಕಂಥ ನಾವು ಏನು ಚೈತನ್ಯದಿಂದ ಜಡರೂಪದಲ್ಲಿ ಪ್ರಕಟವಾಗಿರತಕ್ಕಂಥ ಮಾಯಾ ಜಾಲದಂತೆ ಕಾಣತಕ್ಕಂಥ ಈ ಜಗತ್ತು, ಅದರಿಂದ ಆಗುವ ನಮ್ಮ ಮನಸ್ಸಿನ ವಿಕಾರಗಳು, ಇದೆಲ್ಲವೂ ಕೂಡ ವಿರೋಧಾಭಾಸವಾಗಿ ಕಾಣುವ
ಕಾಣುವುದು ಏಕೆಂದರೆ ಅಜ್ಞಾನದ ಕಾರಣದಿಂದ, ಮೋಹದ ಕಾರಣದಿಂದ. ಅದು ಏಕೆಂದರೆ ಅಹಂಕಾರ ಮಮಕಾರಗಳಿಂದ. ನಾನೇ ಈ ಶರೀರ ಎಂದು ನಾನು ನಂಬಿಬಿಟ್ಟಿರುವುದರಿಂದ, ಈ ಶರೀರಕ್ಕೆ ಆಗಿರುವ ಎಲ್ಲ ಅನುಭವಗಳು ನನಗೆ ಆಯಿತೆಂದು, ಸುಖ ದುಃಖಗಳು, ಕಷ್ಟ ಸುಖಗಳು, ಅಳು ನಗುಗಳು ಎಲ್ಲವೂ ಕೂಡ ನನಗೆ ಆದಂತೆ ನನಗೆ ಭಾಸವಾಗುತ್ತದೆ. ಆದರೆ ವಾಸ್ತವವಾಗಿ ಯಾವುದು ಇರುವುದಿಲ್ಲ ಅನ್ನುವ ನೈಜ ಚಿತ್ರಣ ಕೊಡುವುದನ್ನು ಈ ಕೈವಲ್ಯೋಪನಿಷತ್ತು ನಮಗೆ ಮಾಡುತ್ತೆ. ಅದು ಹೇಳ್ತಾ ಹೋದಾಗ ನಮಗೆ ಬೇರೆ ಈ ಅಜ್ಞಾನವು ಹೋಗ್ತಾ ಹೋಗ್ತಾ ನಮಗೆ ಜ್ಞಾನವು ತನ್ನಷ್ಟಿಗೆ ತಾನೇ ಪ್ರಾಪ್ತವಾಗುವುದು ಕಾಣುತ್ತೆ. ಅದಕ್ಕೆ ಶ್ರೀ ಶ್ರೀ ಶಂಕರರು ಸೂರ್ಯನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ಬೆಳಗುತ್ತಿದ್ದರು, ಯಾವುದಕ್ಕೂ ಅಂಟಿಕೊಳ್ಳದ ಸೂರ್ಯ. ಭಗವದ್ಗೀತೆಯಲ್ಲೂ ಮೊದಲು ಕೃಷ್ಣ ಹೇಳುವುದು ಈ ಮಾತನ್ನೇ. ಇದೆಲ್ಲವನ್ನ ಕರ್ಮವನ್ನು ಯೋಗದಂತೆ ಮಾಡುವ ವಿಧಾನವನ್ನು ಈ ರವಿಗೆ, ಭಾಸ್ಕರನಿಗೆ, ನಾನು ತೇಜಸ್ಸಿಗೆ ನಾನು ಮೊದಲು ಹೇಳಿದ್ದೆ. ಅದು ಕಾಲಾನುಕಾಲಕ್ಕೆ ಮರೆತು ಹೋಗಿತ್ತು, ಅಂದರೆ ಇಲ್ಲದಂತಾಗಿರಲಿಲ್ಲ, ಮರೆತು ಹೋಗಿತ್ತು. ಅದನ್ನು ಮತ್ತೆ ನಿನ್ನ ಮೂಲಕ ಜಗತ್ತಿಗೆ ಜ್ಞಾಪಿಸ್ತಾ ಇದ್ದೀನಿ ಅಂತೇಳಿ ಅರ್ಜುನ ಮಹಾಶಯನಿಗೆ ಶ್ರೀಕೃಷ್ಣ ಪರಮಾತ್ಮನ ಹೇಗೆ ಹೇಳುತ್ತಾನೋ ಹಾಗೆ ಕೈವಲ್ಯೋಪನಿಷತ್ತು ನಮಗೆ ಹೇಳ್ತಾ ಇದೆ. ಸಂಕೇತವನ್ನು ನಾವು ಇಲ್ಲಿ ನೋಡಿಕೊಂಡು ಅನುಸಂಧಾನ ಮಾಡ್ಕೋಬೇಕು. ಹಲವಾರು ಭಗವದ್ಗೀತೆಯ ಶ್ಲೋಕಗಳು ಇದಕ್ಕೆ ಹೊಂದುವಂತಹ ಇದೆ. ಕೊನೆಯ ಭಾಗವನ್ನು ನೋಡಿ. ಎಲ್ಲ ತಮಸ್ಸನ್ನು ಮೀರಿ ಅಂತಃಶಕ್ತಿಯ ಅನುಭವವು ಬಹು ಪ್ರಕಾಶಮಾನವಾಗಿ ನಮ್ಮೊಳಗೆ ಸ್ಫುರಿಸಬಹುದು. ಈ ಅನುಭವದ ಸತ್ಯತೆಯ ವಿಚಾರವಾಗಿ ಯಾವ ವ್ಯಕ್ತಿಗೂ ಸಂಶಯ ಇರುವುದಿಲ್ಲ. ಕನಸಿನಿಂದ ಎಚ್ಚೆತ್ತವನಿಗೆ ಜಾಗೃತ ಪ್ರಪಂಚದ ಸತ್ಯವು ಎಷ್ಟು ಸ್ಪಷ್ಟವಾಗಿ ತೋರುವುದೋ, ಹಾಗೆಯೇ ಅಹಂಕಾರದಿಂದ ಬದ್ಧವಾಗಿ ಜಗತ್ತಿನ ಅನುಭವಗಳಿಗೆ ಸಿಕ್ಕಿಕೊಂಡಿರುವವನು ಪರಮಾತ್ಮ ತತ್ವದ ಅನುಭವ ಪಡೆದಾಗ ಅವನಿಗೆ ಅದರ ಸತ್ಯತೆಯ ವಿಚಾರದಲ್ಲಿ ಸ್ವಲ್ಪವೂ ಅನುಮಾನ ಇರದು. ಸಂಪೂರ್ಣ ಸಾಕ್ಷಾತ್ಕಾರದ ಅನುಭವ ಸತ್ಯವೂ ಹೌದು, ಸಾಧ್ಯವೂ ಹೌದು. ಇದೇ ನಮ್ಮ ವೇದಾಂತ ದ್ರಷ್ಟಾರರ ಘೋಷಣೆ. ಅದಕ್ಕೆ ಈಗ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಹಜ ಯಾವುದು, ಸತ್ಯತೆ ಯಾವುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಮಗೆ ಜೀವನದಲ್ಲಿ ಆಗತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಷ್ಟ, ಸುಖ, ಹುಟ್ಟು, ಸಾವು, ಕ್ಷಣಭಂಗುರವಾದದ್ದು ಎಲ್ಲ ಅನುಭವಗಳು ಆಗುತ್ತದೆ. ಆದರೆ ಇದು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತದೆ. ಅಂದರೆ ಅವನ ಜ್ಞಾನದ ಮಟ್ಟವನ್ನು ಅವಲಂಬಿಸಿ ಇದು ಆಗುತ್ತದೆ. ಅದು ಸಾಂಕೇತಿಕವಾಗಿ ಪ್ರತಿಯೊಬ್ಬನ ಮನೆಯಲ್ಲೂ ತಿನ್ನುವ ಉಣ್ಣುವ ಪ್ರತಿಯೊಂದು ಪ್ರಕಾರಗಳು, ಸಂತಾನವೂ ಸೇರಿದಂತೆ ಆಗತಕ್ಕಂಥ ಎಲ್ಲ ಕ್ರಿಯೆಗಳು ಸಾಮಾನ್ಯವಾದದ್ದೇ. ಆದರೆ ಅವರವರ ಮನೆಯಲ್ಲಿ, ಅವರವರ ಜೀವನದಲ್ಲಿ ಇದನ್ನು ವಿಶೇಷವಾಗಿ ಕಾಣ್ತಾ ಇದ್ದಾರೆ. ಯಾಕೆ ಕಾಣ್ತಾ ಇದ್ದಾರೆ? ಇದು ಅತ್ಯಂತ ಸಹಜ. ಅಂದರೆ ನಾಮರೂಪಾತ್ಮಕವಾಗಿರುವ ಈ ಜಗತ್ತು ಎಲ್ಲದರಲ್ಲಿಯೂ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ನೋಡಿ, ಒಂದು ಮರದಲ್ಲಿ ಇರುವ ಎಲ್ಲ ಎಲೆಗಳು ಹಸಿರಾಗಿಯೇ ಇರುತ್ತದೆ, ಆದರೆ ಎಲೆ ಎಂದೇ ಎಲ್ಲವನ್ನೂ ಕರೆಯುತ್ತಾರೆ. ಆದರೆ ಒಂದು ಎಲೆಯು ಇನ್ನೊಂದು ಎಲೆಯಂತಿರುವುದಿಲ್ಲ. ಮತ್ತು ಅದರಲ್ಲೇ ಬಿಟ್ಟತಕ್ಕಂಥ ಎರಡು ಮೂರು ಹಣ್ಣುಗಳು ಬೇರೆ ಬೇರೆ ರುಚಿಯೂ ಆಗಿರುತ್ತದೆ. ಇದು ಈ ಸೃಷ್ಟಿಯ ವೈಚಿತ್ಯ. ಅದರಿಂದ ಪ್ರಾಕೃತವಾಗಿರತಕ್ಕಂಥ ಈ ಶರೀರದಲ್ಲಿ, ಪ್ರಾಕೃತವಾಗಿರತಕ್ಕಂಥ ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಇರತಕ್ಕಂಥ ಅಪ್ರಾಕೃತ ಚೈತನ್ಯವು ನಮಗೆ ಯಾವಾಗಲೂ ಪ್ರಾಕೃತವಾಗಿ ಈಗಿರುವ ಶರೀರದಲ್ಲೇ ನಮಗೆ ಗೊತ್ತಾಗಬೇಕಾದರೆ ನಮಗಿರುವ ಈ ಜ್ಞಾನವನ್ನು ತಿಳಿಗೊಳಿಸಬೇಕು. ಅದರಿಂದ ಇದನ್ನು ನಾವು ಯಾವಾಗಲೂ ಶುದ್ಧೀಕರಣ ಮಾಡುತ್ತಲೇ ಇರಬೇಕು. ಶುದ್ಧೀಕರಣ ಮಾಡುವ ಒಂದು ದೊಡ್ಡದಾದ ವಿಧಾನವೇ ಧ್ಯಾನ ಯೋಗ. ಸೊ ಈ ಆತ್ಮ ಸಂಯಮ ಏನಿದೆ, ಈ ಆತ್ಮ ಸಂಯಮ ಅಂದರೆ ನಮ್ಮ ಮನಸ್ಸಿನ ಸಂಯಮ ಅಂತ. ಇದರಿಂದ ಯೋಗವನ್ನು ನೋಡಿದಾಗ ನಾವು ಸಂಯಮ ಮಾಡುತ್ತಾ ಮಾಡುತ್ತಾ ನಮ್ಮ ಪ್ರಯಾಣವು ಒಳಗಡೆ ಹೋಗುತ್ತದೆ. ನನ್ನ ನಿಜವಾದ ಸ್ವರೂಪವು ನಿಂತಿರುವುದು ಅಹಂ ಸ್ವರೂಪವಾಗುತ್ತದೆ ಹೊರತು ಅಹಂಕಾರವಾಗುವುದಿಲ್ಲ. ಅಹಂಕಾರ ಎಂದರೆ ದೇಹಾಭಿಮಾನ. ಈ ದೇಹವೇ ನಾನು, ಈ ಇಂದ್ರಿಯಗಳು ನಾನು, ನಾನು ಈ ಜಾತಿಯವನು, ಆ ಜಾತಿಯವನು, ನಾ ಹೆಣ್ಣು ಗಂಡು, ನಮ್ಮ ಮನೆ ದೇವರು ಇದು, ಮತ್ತು ಅದಕ್ಕೆ ಲಾಂಛನವಾಗಿರತಕ್ಕಂಥ ವಿಭೂತಿಯೋ, ನಾಮವೋ, ಮುದ್ರೆಯೋ ಅದು, ಮತ್ತು ಮಠಮಾನ್ಯಗಳು, ಇದೆಲ್ಲವನ್ನು ನಾವು ಅಂಟಿಕೊಂಡು ಬಿಡುತ್ತೇವೆ. ಯಾವುದು ಒಂದು ಅತ್ಯಲ್ಪವಾಗಿರತಕ್ಕಂಥ ವಿಚಾರಕ್ಕೆ ಅಂಟಿಕೊಳ್ಳುವ ಮನಸ್ಸಿದೆಯಲ್ಲೋ ಇದು ಯಾವಾಗಲೂ ಸಂಸಾರಿಯಾಗಿಯೇ ಇರುತ್ತದೆ. ಸೊ ಈ ಸಾಧಕನಾಗಿರತಕ್ಕಂಥ ಈ ಜೀವವು ಮಾನವ ಶರೀರದಲ್ಲಿ ತನ್ನ ಒಳಗೆ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಸಂಕೇತಗಳನ್ನು, ಲಾಂಛನೆಗಳನ್ನು ಕಡಿಯುತ್ತಾನೆ. ಅಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ, ವಿಷಯಗಳು ನಾನಲ್ಲ, ಈ ಜಗತ್ತು ನಾನಲ್ಲ, ಈ ಶರೀರ ನಾನಲ್ಲ, ಇದೆಲ್ಲದಕ್ಕೂ ಆಧಾರವಾಗಿರುವ ಆ ನಾನು ಪರಮ ಚೈತನ್ಯವಾಗಿರುವ, ವಿಶುದ್ಧವಾಗಿರುವ, ಎಲ್ಲದಕ್ಕೂ ಇದರ ಸನ್ನಿಧಿಯಲ್ಲೇ ಆಗತಕ್ಕಂಥ ಕಾರ್ಯಗಳನ್ನು ನೋಡತಕ್ಕಂಥ, ಸಾಕ್ಷಿಯಂತೆ ನೋಡತಕ್ಕಂಥ, ಸೂರ್ಯನಂತೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೂರ್ಯನಂತೆ ಸಾಕ್ಷಿಯಾಗಿರುವುದು ಯಾವುದೇ ಕಾರ್ಯಕ್ಕೂ ತಾನು ಒಳಗೊಳ್ಳುವುದಿಲ್ಲ. ನಾವು ಮಾಡುವ, ಬೆಳಗಾದ ಮೇಲೆ ಮಾಡುವ ಎಲ್ಲ ಕಾರ್ಯಗಳಿಗೂ ಹೇಗೆ ಸೂರ್ಯನು ಕೇವಲ ಸಾಕ್ಷಿಯಾಗಿದ್ದಾನೋ, ಯಾವುದರಲ್ಲೂ ಭಾಗತ್ತನಲ್ಲೋ, ಹಾಗೆಯೇ ಶರೀರದಲ್ಲಿ ಆಗತಕ್ಕಂಥ ಎಲ್ಲ ವಿಚಾರಗಳಿಗೂ ನಾನು, ಅಂದರೆ ಈ ಆತ್ಮನೂ ಆಗುವುದಿಲ್ಲ. ಯಾವುದಕ್ಕೂ ತಾನು ಭಾಗಸ್ಥನಾಗುವುದಿಲ್ಲ. ಆದರೆ ಆದಂತೆ ಕಾಣುತ್ತದೆ. ಆದರೆ ಇದು ಹೇಗೆ ನಾವು ನಂಬೋದು, ಹೇಗೆ ಮಾಡೋದು ಅಂದರೆ, ವ್ಯವಹಾರವನ್ನು ಮಾಡುವಾಗಲೂ, ವ್ಯವಹಾರವನ್ನು ಮಾಡದೇ ಇದ್ದರೂ ನಮಗೆ ಇರಬೇಕಾದದ್ದು ಯೋಗಭಾವ, ಸಮತ್ವ.
ಶ್ರೀ ಅಂದರೆ ಅವಶ್ಯಕತೆಗೆ ತಕ್ಕಂತೆ ಅಂದರೆ ಅಧಿಷ್ಠಾನಕ್ಕೆ ತಕ್ಕಂತೆ ನಡೆಯುತ್ತಾ ಹೋಗ್ತಾ ಇರ್ತಾನೆ. ಎಲ್ಲವನ್ನು ದಾಟಿಕೊಂಡು ದಾಟಿಕೊಂಡು ನುಚ್ಚಿಕೊಂಡು ಮಾಡ್ತಾ ಇರ್ತಾನೆ. ಸಾಲ ಸೊಳ್ಳುಗಳು ಅದಕ್ಕೇ, ಯಾವುದು ಅಧಿಕವಾಗದ ಹಾಗೆ ನೋಡಿಕೊಳ್ಳತಕ್ಕಂಥ ಸಮತ್ವ ಬುದ್ಧಿ ಇದೆಯಲ್ಲ, ಅದು ಮನಸ್ಸು ಒಂದಾದಾಗ, ಅದು ಸಂಯುಕ್ತವಾದಾಗ ನಮಗೆ ಧ್ಯಾನ ಸ್ಥಿತಿ ಬರೀ ಯುಕ್ತಾಹಾರ ವಿಹಾರಸ್ಯ ಏನಿದೆ ಅದು ಯೋಗೋ ಭವತಿ ದುಃಖ. ಎಲ್ಲ ದುಃಖಗಳನ್ನು ದಾಟುವುದು, ದುಃಖ ದಾಟೋದು ಅಂತ, ದುಃಖವನ್ನು ದಾಟುವುದಕ್ಕೆ ಬೇಕಾದ ಯೋಗ್ಯತೆಯನ್ನು ಆ ಸಾಧುತ್ವವನ್ನು ಪಡೆಯುವ ಈ ಅಂತರಂಗದ ಆ ದೃಢತೆ ಏನಿದೆ, ಆ ದೃಢವೃತೆ ಏನಿದೆ, ಅದು ನಮಗೆ ಅತ್ಯಂತವಾಗಿ ಧ್ಯಾನ ಯೋಗದಲ್ಲಿ ಲಭ್ಯವಾಗುತ್ತದೆ. ಮಾಡಿದಾಗ ಮಾತ್ರ, ಸುಮ್ಮನೆ ಕೇಳಿದಾಗ ಮತ್ತು ಅದನ್ನು ಅಲ್ಲಿಯ ಹಾರಿಕೆಯಂತೆ ನೋಡಿದಾಗ ಆಗುವುದಿಲ್ಲ. ಅದರಿಂದ ಇದೆಲ್ಲವೂ ಕೂಡ ಸತ್ಸಂಪ್ರಾಯದಲ್ಲಿ ಸಂಪ್ರದಾಯದಲ್ಲಿ ಬಂದಿರುವ ಧ್ಯಾನ ರೀತಿಯಲ್ಲಿ ಇದನ್ನು ಹೇಳಲಾಗಿದೆ. ಇವಾಗ ಎಲ್ಲರ ಮನೆಯಲ್ಲೂ ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಶಿವ ಸಹಸ್ರನಾಮ ಹೇಳ್ತೀವಿ, ದೇವರ ಪೂಜೆಗಳನ್ನು ಮಾಡ್ತೇವೆ, ವ್ರತಗಳನ್ನು ಹಬ್ಬಗಳನ್ನು ಆರಾಧನೆಗಳನ್ನು ಮಾಡ್ತೇವೆ. ಆದರೂ ಎಲ್ಲರೂ ದುಃಖಿಗಳು. ಯಾಕೆ? ಏಕೆ ಎಂದರೆ ನಾವು ಮಾಡುವ ಈ ಪ್ರಾಕಾರಗಳೆಲ್ಲವೂ ನಮಗೆ ಅಜ್ಞಾನವನ್ನು ತೊಲಗಿಸುವುದಿಲ್ಲ. ಅಜ್ಞಾನವನ್ನು ಬೇಕಾಗಿರ್ತಕ್ಕಂಥ ಧ್ಯಾನ, ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಧ್ಯಾನವನ್ನು ಮಾಡುವುದಕ್ಕೆ ಸ್ವಲ್ಪ ಯೋಗ್ಯತೆಯನ್ನು ಕೊಟ್ಟಿದ್ದೇನೋ ನಿಜ, ಇಲ್ಲ ಅಂತಲ್ಲ. ಇದೆಲ್ಲವೂ ಸತ್ಸಂಪ್ರದಾಯ. ಆದರೆ ಸಂಪ್ರದಾಯವೆಲ್ಲವೂ ಶಾಸ್ತ್ರವಾಗುವುದಿಲ್ಲ, ಶಾಸ್ತ್ರವೆಲ್ಲವೂ ಶ್ರುತಿಯಾಗುವುದಿಲ್ಲ, ಶ್ರುತಿಯಾಗುವುದೆಲ್ಲವೂ ಮಾನ್ಯತೆ ಆಗತಕ್ಕಂಥ ಆತ್ಮತತ್ವ ಆಗುವುದಿಲ್ಲ. ಅಂದರೆ ಅಲ್ಲಿ ಪರಿಶುದ್ಧತೆಯ ಕ್ರಮ ಏನಿದೆ, ಹಾಗೆ ಸಾಸಿವೆಯೂ ರಾಗಿಯೂ ಒಟ್ಟಿಗೆ ಸೇರಿದಾಗ ಅದನ್ನು ಹೇಗೆ ಬೇರೆ ಬೇರೆ ಮಾಡ್ಕೊಳ್ತೀವೋ, ಹಾಗೆ ನಿತ್ಯಾನಿತ್ಯ ವಸ್ತು ವಿವೇಕದಿಂದ ಬುದ್ಧಿಯಿಂದ ನಾವು ಅದನ್ನು ವಿಂಗಡಿಸಿಕೊಳ್ಳಬೇಕು. ಅದಾದ ನಂತರ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನೋಡುವುದು. ಆತ್ಮ ಒಂದೇ, ಅನಾತ್ಮವು ಇಡೀ ಜಗತ್ತಲ್ಲಿ ಕಾಣುವ ಎಲ್ಲ ಪದಾರ್ಥಗಳು ಇದೆ. 84 ಲಕ್ಷಗಳಲ್ಲಿ ಏಣುಗುವ, ನಮಗೆ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಮೂಗಿಗೆ ಮೂಸುವ, ಮುಟ್ಟುವ ಶಬ್ದ ಸ್ಪರ್ಶ ರಭ ರಾಸರ ಗಂಧಗಳು ಏನಿದೆ, ಐದೂ ಕೂಡ ಯಾವಾಗಲೂ ಕೂಡ ಅನಾತ್ಮವಾದದ್ದು. ಇದು ಯಾವುದರಲ್ಲಿ ವ್ಯಕ್ತವಾಗುತ್ತದೆ, ಯಾವುದರಲ್ಲಿ ಇರುತ್ತದೆ, ಯಾವುದರಲ್ಲಿಯೇ ಲಯವಾಗುತ್ತದೆ, ಅದನ್ನು ಆತ್ಮ ಎಂದು ಕರೆಯುತ್ತಾರೆ. ಇದು ಆತ್ಮ ಅನಾತ್ಮ ವಿವೇಕದ ವಿಚಾರದಲ್ಲಿ ನೀವು ನಿರ್ದಿಷ್ಟವಾಗಿ ತಿಳಿದುಕೊಳ್ಳತಕ್ಕದ್ದು ಅನ್ನೋದು ಇವತ್ತಿನ ಈ ಪ್ರವಚನದ ಅದರಿಂದ ಈ ನಮ್ಮ ಈ ಪ್ರವಚನದಲ್ಲಿ ಈ ಶ್ಲೋಕದಲ್ಲಿ ನಾವು ಕಂಡುಕೊಳ್ಳಬೇಕಾದದ್ದು ಧ್ಯಾನ ಯೋಗಕ್ಕೆ ನಮಗೆ ಬೇಕಾದ ಅಂತಃಕರಣ ಸಿದ್ಧತೆ ಮತ್ತು ಅಂತಃಕರಣಕ್ಕೆ ಬೇಕಾಗಿರತಕ್ಕಂಥ ವಿಷಯ ಮತ್ತು ಅದನ್ನು ಕುರಿತು ಯೋಚನೆ ಮಾಡುವ ರೀತಿ. ಅದರಿಂದ ಉಮಾ ಮಹೇಶ್ವರಿ ಅಂತನ್ನುವಾಗ ಉಮೆ ಅನ್ನೋದು ಪರಾಂಬ, ಅಂದರೆ ಉಮಾಮಹೇಶ್ವರಿ ಅನ್ನತಕ್ಕಂಥ ಪರಾಶಕ್ತಿ. ಆ ಪರಾಶಕ್ತಿ ಅಂದ ಅದರ ನಂತರ ಇರತಕ್ಕಂಥ ಪರಮಾತ್ಮ ತತ್ವವನ್ನು ಬುದ್ಧಿಯಿಂದಲೇ ಗ್ರಹಿಸುವುದು. ಎಂದರೆ ಈಶ್ವರ ಎಂದರೆ ನಶ್ವರವಾಗದ್ದು ಯಾವುದೋ ಅದು ಈಶ್ವರ. ಅದರಿಂದ ಮಹತ್ ಎಂದರೆ ಮಾಯೆ, ಮಾಯೆ ಎಂದರೆ ಪ್ರಕೃತಿ, ಪ್ರಕೃತಿ ಎಂದರೆ ಮೂರು ಗುಣಗಳು. ಇದೆಲ್ಲವೂ ನಿಮಗೆ ಆಗಾಗ್ಗೆ ಹೇಳಿದ್ದೇನೆ. ಇಲ್ಲಿ ಪ್ರತ್ಯೇಕವಾಗಿ ಇದನ್ನು ತಿಳಿಸಿಕೊಡುವುದಕ್ಕೆ ಕಾರಣ ಏನು ಅಂದರೆ, ಹೊಸದಾಗಿ ಇರುವ ವಿದ್ಯಾರ್ಥಿಗಳಿಗೆ, ಹೊಸದಾಗಿ ತಿಳಿಯುವವರಿಗೆ ನಮ್ಮಲ್ಲಿರುವ ಸಾಧನೆಗಳು ಮತ್ತು ನಮಗೆ ಗೊತ್ತಿಲ್ಲದೇ ಇರುವ ಸಾಧನೆಗಳು ಮತ್ತು ಹೊರಗಿನ ಸಾಧನೆಗಳು ಇದರ ಸಂಯೋಜನೆ, ಇದನ್ನು ಬಳಸುವ ರೀತಿ ಹೇಗೆ ಧ್ಯಾನ ಯೋಗವಾಗುತ್ತದೆ ಅನ್ನುವುದನ್ನು ನೋಡಬೇಕು. ಹಾಗೆಯೇ ಕೈಲಾಸದಲ್ಲಿ ಇರತಕ್ಕಂಥ ಉಮೆ ಮತ್ತು ಕುಟುಂಬ ಇದೆಯಲ್ಲ, ಅವರಿಗಿರತಕ್ಕಂಥ ವಾಹನಗಳೇ ಬೇರೆ ಬೇರೆ ಆಗಿರುವುದನ್ನು ನೋಡಿ. ಅಂದರೆ ಗಣಪತಿ ಮತ್ತು ಇರತಕ್ಕಂಥ ನಮ್ಮ ಕುಮಾರಸ್ವಾಮಿ ಮತ್ತು ಇರತಕ್ಕಂಥ ಈಶ್ವರ ಪಾರ್ವತಿಯವರ ವಾಹನಗಳನ್ನು ನೋಡಿ ಅಲ್ವಾ. ಸೊ ಪರಮೇಶ್ವರಿ ಇದೆಯಲ್ಲ, ದುರ್ಗಾ ಪರಮೇಶ್ವರಿ ಉಮೇಶ್ವರಿಗೆ ವಾಹನವಾಗಿರುವುದು ಯಾವುದು? ಸಿಂಹ ಆಗಿದೆ. ಈಶ್ವರನ ವಾಹನ ಯಾವುದು? ಋಷಭ ಆಗಿದೆ. ಆದರೆ ಗಣೇಶಂದು ಇಲಿ ಆಗಿದೆ. ಹಾಗೆಯೇ ನಮ್ಮ ಷಣ್ಮುಗಂದು ನವಿಲು. ಆದರೆ ಒಂದಕ್ಕೊಂದು ಒಂದಕ್ಕೆ ಒಂದು ಆಹಾರದಂತೆ ಕಾಣುತ್ತದೆ, ಒಂದರ ಕಡೆಗೆ ಒಂದು ನೋಡುತ್ತಾ ಇರುತ್ತದೆ. ಹೀಗೆ ವೈರುಧ್ಯವಿರತಕ್ಕಂಥ ಪ್ರಾಣಿಗಳೆಲ್ಲವೂ ಒಂದೇ ಜಾಗದಲ್ಲಿ ಇದೆ. ಹೇಗಿದೆ? ತಣ್ಣಗಿದೆ. ಆ ತಣ್ಣಗಿರುವುದನ್ನು ಕೈಲಾಸ ಎಂದು ಕರೆಯುತ್ತಾರೆ. ಆ ಜಾಗ ಯಾವುದು? ಮನಸ್ಸು. ನಮ್ಮ ಮನಸ್ಸಲ್ಲಿ ಈ ಥರ ರಾಗದ್ವೇಷಗಳೇ ಇಲ್ಲದೆ, ಯಾವುದನ್ನೂ ತಂದುಕೊಳ್ಳದೆ, ಯಾವುದನ್ನೂ ಹೊರಗೆ ಹಾಕಬೇಕಾದ ಅವಶ್ಯಕತೆ ಇಲ್ಲದಂತೆ ಯಾವಾಗ ನೀವು ಸ್ವಚ್ಛಗೊಳಿಸುತ್ತೀರೋ ಆಗ ಪ್ರತಿಯೊಂದು ಮನಸ್ಸು ಅತ್ಯಂತ ಉತ್ತುಂಗ ಶಿಖರದಲ್ಲಿರುವ ತತ್ವವನ್ನು ತಿಳಿದಿರುವ ಶಿವಾಲಯವಾಗುತ್ತದೆ. ಶಿವಾಲಯ ಯಾವುದೋ ಅದು ಕೈಲಾಸವಾಗುತ್ತದೆ. ಯಾವುದು ಕೈಲಾಸವೋ ಅಲ್ಲಿ ಯಾವುದೇ ಲಾಸಿಲ್ಲ. ಅಂದರೆ ನಮಗೆ ಕೈವಲ್ಯೋಪನಿಷತ್ತಿನ ನಮಗೆ ಪರಿಪೂರ್ಣವಾಗಿರತಕ್ಕಂಥ ಅಂಶ ಇಲ್ಲಿ ನಮಗೆ ಮೂಲದಲ್ಲಿ ದೊರಕುತ್ತದೆ. ಇಂದ ಹಾವು, ಇಲಿ, ಗರುಡ ಇದೆಲ್ಲವೂ ಎಲ್ಲ ಒಟ್ಟಿಗೆ ಇದೆ. ನಂದಿ ಇದೆ, ವೃಷಭ ಇದೆ, ಒಂದನ್ನೊಂದು ತಿನ್ನುವುದಂತೆ ಕಾಣುತ್ತದೆ. ಆದರೆ ಇದು ನಮಗೆ ಭಾತಿ ಸರ್ವೇಶು ವೇದೇಶು
ರತಿ ಸರ್ವೇಶು ಜಂತುಸು ಸರ್ಣಂ ತರ್ವತು ಎತ್ತಾನಾಂ ತೇನ ಭಾರತ ಮುಚ್ಚತೆ. ಭಾರತ ಅನ್ನೋದಕ್ಕೆ ಇದೇ ಹೆಸರು ಬಂದಿರೋದು. ಭಾರತ ಅನ್ನುವುದರಲ್ಲೇ ಪರಿಪೂರ್ಣವಾದ ಉಮಾಮಹೇಶ್ವರ ಸಂಸಾರ, ಈ ಮಹೇಶ್ವರನ ಈಶ್ವರನ ಸಂಸಾರ ಕಾಣುತ್ತದೆ. ಅಂದರೆ ರಾಗದ್ವೇಷಗಳಿಲ್ಲದ ಪರಿಪೂರ್ಣವಾಗಿರತಕ್ಕಂಥ ಭಕ್ತಿಯಿಂದ ಕೂಡಿದ ಶ್ರದ್ಧೆಯಿಂದ ಕೂಡಿರತಕ್ಕಂಥ ಧ್ಯಾನ ಯೋಗವೇ ಇದಾಗಿದೆ ಅನ್ನೋದು ಏಳನೆಯ ಮಂತ್ರ. ಈ ಏಳನೆಯ ಮಂತ್ರಕ್ಕೆ ನಿಮಗೆ ಬೇರೆ ಯಾವುದಾದ್ರು ಸಂಶಯವನ್ನು ನೀವು ಕೇಳಿ ಇವಾಗ ಅದೇ ಈಗ ನಾನು ಇಲ್ಲಿಗೆ ನನ್ನ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ 50 ನಿಮಿಷ ಇದೆ. ಯಾರು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ಕೇಳಬಹುದು. ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡೋಣ. ಏನಾದರೂ ಇದ್ದರೆ ಕೇಳಿ, ಎಲ್ಲ ಆಡಿಯೋಗೆ ಬನ್ನಿ. ಏನಾದರೂ ವಿಚಾರಗಳಿದ್ರೆ ಕೇಳಿ. ಹೌದು, ಒಳ್ಳೆ ಪ್ರಶ್ನೆ ಅದು. ಕೇಳಿಸ್ತಾ ಇದೆಯಾ? ಈಗ ನಾನೇನನ್ನು ವಿರೋಧಾಭಾಸ ಅಂತ ನಾನು ಅನ್ಕೊಂಡಿದ್ದೀನೋ ಅದು ನನಗೆ ಒಂದಾಗತ್ತೆ ಒಂದಾಗಲ್ಲ ಅದು ಇದೆಯಲ್ಲ, ಅದೆಲ್ಲವೂ ಆಗತಕ್ಕದ್ದೇನೆ ಅನ್ನೋದು ಚಿದಾಭಾಸ. ಅಂದರೆ ಪರಮಾತ್ಮನೇ ಎಲ್ಲದಕ್ಕೆ, ಎಲ್ಲವೂ ಪರಮಾತ್ಮನೇ ಕಾರಣ, ಹೌದಲ್ವಾ? ಸೊ ಇದು ನಂಗೆ ದುಃಖ ಆಯಿತು, ಇದು ಸುಖ ಆಯಿತು, ನಾನು ಹುಟ್ಟಿದ್ದು ಒಳ್ಳೆಯದು, ಸಾಯೋದು ಮಾತ್ರ ಕೆಟ್ಟದ್ದು ಅಂತ ನಾವು ಅನ್ನೋದು ವಿರೋಧಾಭಾಸ. ಕರೆಕ್ಟಾ? ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಲಲಿತಾ. ನಾನು ಹುಟ್ಟಿರುವುದು ಒಳ್ಳೆಯದು, ಸಾಯುತ್ತಿರುವುದು ಕೆಟ್ಟದ್ದು ಅಂತ ನನ್ನ ತಲೆಯಲ್ಲಿ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇದು ವಿರೋಧಾಭಾಸ. ಆದರೆ ಹುಟ್ಟಿದ್ದೆಲ್ಲವೂ ಸಾಯಲೇಬೇಕು ಒಂದು ನಿಯಮ ಇದೆ ಅಂತ ಅನ್ನೋದು ಚಿದಾಭಾಸ. ಭಗವಂತನಲ್ಲಿ ತಾನೇ ಅದು. ಒಂದು ಮರ ಹುಟ್ಟಾಕಿದ್ದೀವಿ, ಮರ ಬಿದ್ದೇ ಬೀಳುತ್ತೆ ಅನ್ನೋದು ಚಿದಾಭಾಸ. ಅಂದರೆ ಭಗವಂತನ ಮಾಡತಕ್ಕಂಥ, ಯಾವಾಗಲೂ ನಡೆಯುತ್ತಲೇ ಇರತಕ್ಕಂಥ ಸೃಷ್ಟಿಯ ಒಂದು ಕನಸಿನ ಭಾಗ. ಕನಸು ನಮಗೆ ಬೇಡ. ಕನಸಿನಲ್ಲಿ ನಮಗೆ ವಿರೋಧಾಭಾಸ ಇದೆ. ಊಟ ಮಾಡಿದಂತೆ ಎಲ್ಲನೂ ಕಾಣುತ್ತೆ. ಎದ್ದ ಮೇಲೆ ಕನಸಿನಲ್ಲಿ ಆದದ್ದೆಲ್ಲವೂ ಚಿದಾಭಾಸವಾಗಿ ಕಾಣುತ್ತೆ. ಹುಟ್ಟು ಇಲ್ಲ, ಸಾವು ಇಲ್ಲ, ಊಟು ಇಲ್ಲ, ತಿಂಡಿಯೂ ಇಲ್ಲ, ಹೌದಾ? ಸೊ ಅಜ್ಞಾನದ ಕಾರಣದಿಂದ ನಮಗೇನನ್ಸುತ್ತೆ ಅಂದರೆ, ಈ ಯಾವ ಎಲ್ಲಿಯವರೆಗೆ ನಮಗೆ ಚಿದಾಭಾಸ ಇದು ಅಂತ ಗೊತ್ತಾಗುವುದಿಲ್ಲವೋ ಅಲ್ಲಿಯವರೆಗೂ ವಿರೋಧಾಭಾಸವನ್ನೇ ಸತ್ಯ ಅಂದ್ಕೊಂಡಿರ್ತೀವಿ, ಹೌದಲ್ವಾ? ನನ್ನ ಗಂಡ, ನನ್ನ ದುಡ್ಡು, ನನ್ನ ಮದೆ, ನನ್ನ ಮಾಂಗಲ್ಯ, ನನ್ನ ಸಂಸಾರ ಇದೆಲ್ಲವೇ ಸತ್ಯ, ಇದೇ ಸತ್ಯ ಅಂತ ಅನ್ಕೋತಾ ಇರ್ತೀನಿ, ಹೌದಾ? ಸೊ ಇನ್ನು ಮುಂದಕ್ಕೆ ನೀವು ಸುಲಭವಾಗಿ ಹೇಳೋದಾದರೆ, ನಾವು ಅಂದುಕೊಳ್ಳುವುದೆಲ್ಲವೂ ವಿರೋಧಾಭಾಸ, ಆದರೆ ಇರುವುದು ಮಾತ್ರ ಸಚ್ಚಿದಾಭಾಸ. ಅದು ನಡೀತು, ನೀವು ಬೇಕೋ ಬೇಡೋ ಹಾಗೆ ಆಗತ್ತೆ. ನೀವು ಯಜ್ಞ ಮಾಡಿ, ಯಾಗ ಮಾಡಿ, ಏನಾದ್ರು ಮಾಡ್ತಾ ಇದ್ರು ಕೂಡ ಕರೆಕ್ಟ್ ಆಯ್ತಾ? ಇನ್ನೇನು ಮುಂದೆ ಕೇಳಿ ಪ್ರಶ್ನೆ ಇದ್ರೆ. ನಾವು ಅಂದುಕೊಳ್ಳುವುದೆಲ್ಲವೂ ವಿರೋಧಾಭಾಸ, ಆದರೆ ಯಾವುದರಿಂದ ನಾ ಇದೆಲ್ಲ ಅನ್ಕೋತಾ ಇದ್ದೀನೋ ಅದು ಕೂಡ ಚಿದಾಭಾಸವೇ. ಯಾಕೆಂದ್ರೆ ನಿಮಗೆ ಮುಳ್ಳಿಂದ ಯಾವಾಗಲೂ ಕತೆ ಹೇಳ್ತಿರ್ತೇನಲ್ಲ, ಅದನ್ನ ಜ್ಞಾಪಿಸ್ಕೊಳ್ಳಿ. ನಾವು ಏನೇನು ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ, ಏನೇ ತಿಳಿದಿದ್ರು ಕೂಡ, ಯಾವ್ದಾದ್ರು ಒಂದು ಪುಸ್ತಕ ಬಂದರೆ ಹೊಸದಾಗ ಕಾಣುತ್ತೆ, ಏನೋ ಹೊಸದಾಗಿ ತಿಳ್ಕೊಂಡಿರ್ತೀವಿ. ದುಡ್ಡು ಬದಲಾವಣೆ ಆಗಿದೆ, 2000 ನೋಟ್ ಇಲ್ಲ ಅಂದರೆ ಬೇರೆ ಬಂದಿದ್ದೇನೆ ಅದೇ ಸತ್ಯ ಅನ್ಕೋತೀವಿ. ಮೊದಲಿದ್ದೇ ಸತ್ಯ ಅಲ್ವೋ? ಅದು ಎಲ್ಲವೂ ಚಿದಾಭಾಸ. ಒಂದು ದೇಶದಲ್ಲಿ ನಡೀತಾನೆ ಇರುತ್ತೆ. ಒಂದು ಪದಾರ್ಥ ತಗೊಂಡ್ರೆ ಆ ಪದಾರ್ಥ ಹಾಗೆ ಎಲ್ಲ ಕಾಲದಲ್ಲೂ ಇರುವುದಿಲ್ಲ. ಇನ್ನೂ ಮುಂದಕ್ಕೆ ಹೋಗಿ ನೀವು ನಿಜವಾಗಿ ಯೋಚನೆ ಮಾಡೋದಾದರೆ, ಯಾವ್ಯಾವುದು ಕಾಲದಿಂದ, ದೇಶದಿಂದ, ಪದಾರ್ಥದಿಂದ ಯಾವುದು ಪರಿಚ್ಛಿನ್ನವೋ ಅದೆಲ್ಲವೂ ವಿರೋಧಾಭಾಸ. ಯಾವುದರಿಂದ ಅದೆಲ್ಲವೂ ಪರಿಚ್ಛಿನ್ನವಾಗಿದೆಯೋ ಅದು ಚಿದಾಭಾಸ. ಆದರೆ ಆ ತತ್ವವು ಚಿದಾಭಾಸವೂ ಅಲ್ಲ, ಮತ್ತೆ ವಿರೋಧಾಭಾಸವೂ ಅಲ್ಲ. ಅದೇನದು? ಸಚ್ಚಿದಾನಂದ ರೂಪ. ಇದೆಲ್ಲವೂ ಈ ಜಗತ್ತಿಗೆ ಬೇಕಾದ ನಿಯಮವನ್ನು ಹೇಳ್ತಾ ಇದೆ. ಆದರೆ ನನಗೆ ಮೂಲವಾಗಿರುವ ತತ್ವವು ತತ್ ಅದೇ ಆಗಿರುತ್ತದೆ, ಪರಮಾತ್ಮವೇ ಆಗಿರುತ್ತದೆ. ಯಾಕೆ ಅದು ಚಿದಾಭಾಸವೂ ಅಲ್ಲ ವಿರೋಧಾಭಾಸವೂ ಅಲ್ಲ ಅಂತಂದರೆ, ಅದು ಕೇವಲ ತತ್ವ ಮಾತ್ರ. ಅಲ್ಲಿ ಕ್ರಿಯೆ ಇಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಹೊಂದಿಸ್ಕೋಬೇಕು, ಹೌದಾ? ಅರ್ಥ ಆಯ್ತಾ? ಪರಮಾತ್ಮ ಏನು ಮಾಡೋದಿಲ್ಲ. ನಾವು ಅದೆಲ್ಲ ಅವನು ಮಾಡ್ದ ಇವನು ಮಾಡ್ದ ಹಾಗೆ ಹೇಗೆ ಅಂತ ಅನ್ಕೋತಾ ಇರ್ತೀವಿ, ಹೌದಾ? ಯಾಕೆ ನಮ್ಮ ಪರಮಾತ್ಮನೂ ಗೊತ್ತಿಲ್ಲ, ಅವನ ಸೃಷ್ಟಿ ಸ್ಥಿತಿ ಲಯವೂ ಗೊತ್ತಿಲ್ಲ. ನಾವು ಅನ್ಕೋತಾ ಇರೋದು, ಇದು ನನ್ನ ಸಂಸಾರ, ಇದು ನಮ್ಮ ಅಪ್ಪ ಅಮ್ಮ, ಇದು ನನ್ನ ಸಂಸಾರ, ಇದು ನನ್ನ ದುಡ್ಡು, ಇದು ನನ್ನ ದೇಶ, ನನ್ನ ಭಾಷೆ ಅಂತ ಯಾರು ಅನ್ಕೋತಾ ಇರೋದು? ನಾವು ತಾನೇ. ಸೊ ಈ ಸಮಷ್ಟಿ ದೃಷ್ಟಿಯಿಂದ ಇದನ್ನು ನೋಡಿ. ಮಿಕ್ಕಿದ್ದೆಲ್ಲವೂ ಸಾಂಕೇತಿಕವಾಗಿದೆ. ಹಾಗೆ ಮಾಡುವಾಗ ನಿಮಗೆ ಕೈವಲ್ಯೋಪನಿಷತ್ತು ನಿಮಗೆ ಸರಳವಾಗಿದೆ, ಲಘುವಾಗಿದೆ. ಇವತ್ತು ನಿಧಾನಕ್ಕೆ ಯೋಚನೆ ಮಾಡಿ, ಇನ್ನೊಂದ್ಸತಿ ಈ ಭಾಗಗಳನ್ನೆಲ್ಲ ಓದ್ಕೋತಾ ಹೋಗಿ, ಅವ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಚಿದಾಭಾಸ ಅಂದರೆ ನಾವೇನು ಅನ್ಕೊಡ್ತೀವಿ, ಜ್ಞಾನದ ಆಭಾಸ ಅಂತ. ಜ್ಞಾನದ ಆಭಾಸದಿಂದ ಹುಟ್ಟುವುದೇ ವಿರೋಧಾಭಾಸ.
ಬೇರೆ ಏನಲ್ಲ. ಅದನ್ನ ನಾವು ಯಾ ಎಲ್ಲದಲ್ಲಿ ಇರ್ತಕ್ಕಂತ ಮೋಹ ಇದೆಯಲ್ಲ, ಮೋಹಯುಕ್ತವಾದಂತಹ ಜ್ಞಾನವನ್ನ ನಾವು ವಿರೋಧವಾಸ ಅಂತ ಕರಿತೀವಿ. ಯೋಚನೆ ಮಾಡಿ ನೋಡಿ, ಎಲ್ಲ ನಮ್ಮ ಆಚಾರ್ಯತ್ರಯರು ಇದರ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ, ಎಲ್ಲರೂ ಇದನ್ನ ಒಂದೇ ರೀತಿಯಾಗಿ ಹೇಳಿದ್ದಾರೆ. ಅದನ್ನ ನಾವು ಅನುಸಂಧಾನ ಮಾಡುವಾಗ ಎಲ್ಲವನ್ನ ಸಾಂಕೇತಿಕವಾಗಿ ತಗೋಬೇಕು, ಯಾವುದರಲ್ಲೂ ತಪ್ಪಿಲ್ಲ ಅಲ್ಲ. ತಪ್ಪು ತಿಳುವಳಿಕೆ ಇದೆ, ಆದರೆ ಯಾವುದರಲ್ಲೂ ತಪ್ಪು ಇದು ಸರಿ ಅಂತ ಇರುವುದಿಲ್ಲ. ಇದು ನೀವು ಎಷ್ಟೋ ಸರಿ ಸಾವಿರಾರು ಬಾರಿ ಹೇಳಿದ್ದೀನಿ, ಹೌದಾ? ಜಗತ್ತಿನಲ್ಲಿ ಏನು ತಪ್ಪು ಸರಿ ಅಂತ ಇರೋದಿಲ್ಲ. ಮಾನವನಾದವನು ತನಗೆ ಬೇಕಾದಂತೆ ಇದನ್ನು ತಪ್ಪೆಂದು ಇದನ್ನು ಸರಿ ಎಂದು ಪರಿಗಣಿಸುತ್ತಾನೆ, ಇದನ್ನು ವಿರೋಧಾಭಾಸವೆಂದು ಇದು ಚಿದಾಭಾಸವೆಂದು ತಿಳಿಯುತ್ತಿರುತ್ತಾನೆ, ಹೌದಲ್ವಾ? ಸೊ ಚಿದ್ರೂಪ ಅಂದರೆ ಇದೆಲ್ಲವೂ ಜ್ಞಾನ, ಎಲ್ಲವನ್ನು ಮನುಷ್ಯ ಸೃಷ್ಟಿ ಮಾಡೋಕ್ಕಾಗಲ್ವಲ್ಲ. ಸೊ ಸೃಷ್ಟಿ ಸ್ಥಿತಿಯಲ್ಲಿ ಜ್ಞಾನ ಇದೆ, ಕನಸಿಗೆ ಒಂದು ಯಾವಾಗಲೂ ಇರತಕ್ಕಂಥ ಒಂದು ಮರವಿದೆ. ಸೊ ಅರಿವಿನ ಮರವು ಕನಸಾಗುತ್ತದೆ. ಅದನ್ನು ನೋಡ್ತಾ ಹೋದಾಗ ನಿಮಗೆ ಈ ಚಿದಾಭಾಸ ಅಥವಾ ಈ ವಿರೋಧಾಭಾಸ ಅನ್ನೋದು ತನ್ನಷ್ಟಕ್ಕೆ ತಾನೇ ನಿಮಗೆ ಉಂಟಾಗುತ್ತದೆ, ಹೊಳೆಯುತ್ತದೆ. ನೆಕ್ಸ್ಟ್ ಇನ್ನೇನಾದ್ರು ಇದೆಯಾ? ಆರನೇ ಚಾಪ್ಟರ್ ಶ್ರದ್ಧಾತ್ರಯ, 17ನೇ ಚಾಪ್ಟರ್ 6 ಮತ್ತು 12, ಅದನ್ನ ಜೊತೆಲೆ ಓದ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ ಅಂತ. ಮತ್ತೆ ನಮ್ಗೆ ಏನ್ ನಾವು ಹೇಗ್ ಮಾಡ್ತಾ ಇದೀವಿ, ಹೌದು, ಭಗವದ್ಗೀತೆ, ಭಗವದ್ಗೀತೆ 7ನೇ ಅಧ್ಯಾಯ ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕೈವಲ್ಯೋಪನಿಷತ್ತಲ್ಲಿ ಲಘುತ್ವವನ್ನು ತೋರಿಸ್ಕೊಡುತ್ತೆ. ಯಾವ್ದರಿಂದ ಈ ಸೃಷ್ಟಿಯಾಗಿದೆ, ಮನಸ್ಸು ಯಾವ್ದರಿಂದ ಆಗಿದೆ, ಇದೆಲ್ಲವನ್ನ ಒಂದೊಂದೊಂದು ಶ್ಲೋಕದಲ್ಲಿ ಹೇಳ್ಬಿಡ್ತಾನೆ ಭಗವದ್ಗೀತೆಯಲ್ಲಿ. 30 ಶ್ಲೋಕಗಳನ್ನ ಚನ್ನದಲ್ಲಿ 7ನೇ ಶ್ಲೋಕ 7ನೇ ಅಧ್ಯಾಯದಲ್ಲಿ ನೋಡ್ಬೋದು ಭಗವದ್ಗೀತೆಯಲ್ಲಿ. ಅದು ನೀವು ಅನುಸಂಧಾನ ಮಾಡಿದ್ರೆ ಮಿಕ್ಕಿದ್ದೆಲ್ಲ 15ನೇ ಅಧ್ಯಾಯ 18ನೇ ಅಧ್ಯಾಯ ಎಲ್ಲ ತನ್ನಟ್ಟಿಗೆ ತಾನು ಗೊತ್ತಾಗಬೇಕು. ಅಂದರೆ ಇದೆಲ್ಲವೂ ಆ ಪರಿಶುದ್ಧವಾಗಿ ನಾವು ಅದೇ ಅರ್ಥದಲ್ಲಿ ತಿಳಿದುಕೊಂಡೆ. ಯಾವಾಗ ನಿಮ್ಮ ಮನಸ್ಸಲ್ಲಿ ಬರುವ ಪದಗಳಿಗೆ ಅರ್ಥ ಇರುತ್ತದೋ ಅದು ಈ ಲೋಕವನ್ನು ಅನುಸಂಧಾನ ಮಾಡುತ್ತೆ, ತಿಳ್ಕೊಂಡಿರಿ. ಯಾವಾಗ ಅರ್ಥವು ತನಗಿರುವ ಈ ಹೇಳುತ್ತಿರುವ ಅರ್ಥವನ್ನು ಕಳೆದುಕೊಂಡು ಬಿಡುತ್ತದೋ, ಬರೀ ಭಾವದಲ್ಲಿ ನಿಂತು ಬಿಡುತ್ತದೋ, ಆವಾಗ ನಿಮಗೆ ಅನುಸಂಧಾನ, ಆತ್ಮಾನುಸಂಧಾನ ಉಂಟಾಗುತ್ತದೆ. ಇದು ನಿಮ್ಮ ಧ್ಯಾನದಿಂದ ಉಂಟಾಗತಕ್ಕಂಥ ಬಹುದೊಡ್ಡ ಲಾಭ, ಅದು ಮಾಡ್ಕೋಬೇಕು. ಸೊ ಅದರಿಂದ ಧ್ಯಾನ ಅನ್ನೋದು ಕರ್ಮ, ಧ್ಯಾನ ಯೋಗ ಅನ್ನೋದು ನಾವು ಮಾಡಲೇಬೇಕಾದಂಥ ಒಂದು ಜ್ಞಾನ ಮಾರ್ಗ. ಅದೇ ರಾಮಾಯಣ, ಆನಂದವನ್ನು ನೋಡಬೇಕು, ನಮ್ಮ ಸ್ವರೂಪವನ್ನು ನೋಡಬೇಕು, ತಿಳ್ಕೋಬೇಕು ಅಂತನ್ನುವಾಗ ಕಣ್ಣಿಗೆ ಕಾಣುವ ಬೇರೆ ಪದಾರ್ಥದಂತೆ ಅಲ್ಲ ಅದು. ಇದು ಜ್ಞಾನದಲ್ಲಿ ಹೊಳೆಯತಕ್ಕಂಥ ಪ್ರಜ್ಞಾಪೂರ್ವಕವಾಗಿರುವ ಪರಿಪೂರ್ಣವಾದ ತತ್ವವೇ ಆಗಿದೆ ಅಂತ ನಿಶ್ಚಯ ಮಾಡ್ಕೋಬೇಕು, ದೃಢ ಮಾಡ್ಕೋಬೇಕು. ಸೊ ಅದನ್ನೇ ದೃಢ ಅನ್ನೋದು ವ್ರತ ಅನ್ನೋದು. ವ್ರತ ಅಂದರೆ ನಿಷ್ಠೆ, ದೃಢ ಅಂದರೆ ಅದರಲ್ಲಿರತಕ್ಕಂಥ ಬಹು ದೃಢವಾಗಿರ್ತಕ್ಕಂಥ ಮನಸ್ಸಿನ ಸಾನ್ನಿಧ್ಯ ಇರತಕ್ಕಂಥ ಸಂಕೇತ ಅದು. ಎಲ್ಲವೂ ಸಂಕೇತವೇ.